गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौड़पादं च शंकरं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ನಾವು ಪ್ರಾಜ್ಞಪಾದದ ಕೊನೆಯಲ್ಲಿದ್ದೇವೆ. ಪ್ರಾಜ್ಞಪಾದ ಕುರಿತು ಸುಷುಪ್ತಿಯಲ್ಲಿ ಜೀವನು ಈಶ್ವರನನ್ನೇ ಸೇರ್ಕೊಳ್ತಾನೆ. ಸುಷುಪ್ತಿ ಪುನಃ ತಸ್ಯ ಈಶ್ವರೇಣ ಏಕೀಭಾವಾತ್ ನ ವಿಶೇಷ ಜ್ಞಾನ ಉಪಪದ್ಯತೆ ಎಂದು ಹೇಳಿದ್ವಿ. ಸುಷುಪ್ತಿಯಲ್ಲಿ ಜೀವ ಅಂದರೆ ಎಚ್ಚರ ವ್ಯಕ್ತಿ, ಎಚ್ಚರ ಅವಸ್ಥೆಯನ್ನು ಎಚ್ಚರ ಕನಸುಗಳನ್ನು ಅನುಭವಿಸುತ್ತಿರುವ ಆ ಒಟ್ಟು ಅನುಭವವೇ ಸುಷುಪ್ತಿಯಲ್ಲಿ ಸೇರ್ಕೊಂಡು ಬಿಡ್ತದೆ. ಸುಷುಪ್ತಿ ಎಚ್ಚರದಲ್ಲಿ ಇರುವ ಪ್ರಮಾತೃ ಮಾತ್ರವೇ ಸುಷುಪ್ತಿಗೆ ಸೇರ್ಕೊಳ್ತಾನೆ ಎಂದಲ್ಲ, ಕನಸಿನ ಪ್ರಮಾತೃ ಸುಷುಪ್ತಿ ಪ್ರಮಾತೃ ಮಾತ್ರ ಸೇರಿಕೊಂಡರೆ ಪ್ರಪಂಚ, ಜಾಗ್ರತ್ ಪ್ರಪಂಚ, ಸ್ವಪ್ನ ಪ್ರಪಂಚ, ಜಾಗ್ರದ ಅವಸ್ಥಾ, ಸ್ವಪ್ನ ಅವಸ್ಥಾ, ಇವುಗಳಿಗೆ ಏನಾಗಬೇಕು ಅಂದರೆ ಜಾಗ್ರದ ಅವಸ್ಥೆಯಿಂದ ಸುಷುಪ್ತಿಗೆ ಹೋದವನು ಒಟ್ಟು ಅವಸ್ಥೆಯನ್ನೇ ಎಲ್ಕೊಂಡು ಹೋಗ್ತಾನೆ. ಒಟ್ಟು ಅವಸ್ಥೆ ಅಂದರೆ ಏನು? ಎಚ್ಚರ ಅವಸ್ಥೆ, ಎಚ್ಚರ ಪ್ರಮಾತೃ, ಎಚ್ಚರ ಪ್ರಪಂಚ, ಒಟ್ಟು ಅವಸ್ಥ, ಹಾಗೆ ಒಟ್ಟು ಕನಸಿನ ಅವಸ್ಥ. ಈ ಎಚ್ಚರ ವ್ಯಕ್ತಿತ್ವ ಕನಸಿನ ವ್ಯಕ್ತಿತ್ವವೇ ಅಂದರೆ ಅವಸ್ಥೆಗಳನ್ನು ನಾನು ಅನುಭವಿಸುತ್ತಾ ಇದ್ದೇನೆ ಅನಿಸುತ್ತಿರುವುದೇ ಜೀವಭಾವ. ಇವನಿಗೆ ಎರಡು ಅವಸ್ಥೆಗಳೇ ಅಲ್ಲ, ಮೂರು ಅವಸ್ಥೆಗಳು ಅನಿಸುತ್ತವೆ. ಮೂರು ಅವಸ್ಥೆಗಳನ್ನು ನಾನು ಎಚ್ಚರ ಅನುಭವಿಸುತ್ತಿದ್ದೇನೆ, ಕನಸುಕ್ಕೆ ಹೋಗ್ತೀನಿ, ಮತ್ತೆ ಸುಷುಪ್ತಿ ಅನುಭವಿಸುತ್ತೇನೆ, ಸುಷುಪ್ತಿ ಎಂಬುವ ಒಂದು ಅವಸ್ಥ ಅನುಭವಿಸಿ ಬರುತ್ತೇನೆ ಎಂದು ಮೂರವಸ್ಥಾವಂತನಾಗಿದ್ದೆ ಎಂದು ಯಾವುದು ಅನಿಸುತ್ತಾ ಇದೆಯೋ ಆ ಮೂರವಸ್ಥೆಗಳನ್ನು ಬಿಟ್ಟು ಅಂದರೆ ಅರ್ಥವೇನು? ತನಗೆ ಮೂರವಸ್ಥೆಗಳ ಸಂಬಂಧ ಬಿಡುತ್ತದೆ, ಅವಸ್ಥೆಗಳು ಬಿಡುತ್ತವೆ, ಎರಡೂ ಆಗುತ್ತವೆ. ನೋಡಿ, ಮೂರವಸ್ಥೆಗಳು ಬಿಟ್ಟು ಸುಷುಪ್ತಿಯಲ್ಲಿ ಸೇರಿಕೊಳ್ತಾನೆ. ಸುಷುಪ್ತಿಯಲ್ಲಿ ಸೇರಿಕೊಂಡಾಗ ತಾನು ಈಶ್ವರನ ಜೊತೆಗೆ ಅಥವಾ ಸಾಕ್ಷಿ ಜೊತೆಗೆ ಒಂದಾಗುತ್ತಾನೆ. ಅಂದರೆ ಅರ್ಥ, ತನ್ನ ಎಚ್ಚರದಲ್ಲಿ ಅಂದರೆ ಎಚ್ಚರ ದೃಷ್ಟಿಯ ತನ್ನಲ್ಲಿ ಯಾವ ಜೀವಭಾವ ಅನಿಸಿತೋ ಆ ಜೀವಭಾವವನ್ನು ಬಿಟ್ಟು ಸುಷುಪ್ತಿ ಸ್ವರೂಪದಲ್ಲಿ ನಿಂತಿರುತ್ತಾನೆ. ಅಂದರೆ ಎಚ್ಚರ ದೃಷ್ಟಿಯ ಜೀವಭಾವ ಎಂಬುದೇ ಅಧ್ಯಾಸ. ಅಂದರೆ ಅರ್ಥವೇನು? ಸುಷುಪ್ತಿ ಸ್ವರೂಪ ಹೇಗೆ ಸಾಕ್ಷಿ ಇದೆಯೋ, ಸಾಕ್ಷಿಯನ್ನು ಬಿಟ್ಟು ಎಚ್ಚರ ಸ್ವರೂಪದವನು ಎಚ್ಚರ ವ್ಯಕ್ತಿ ನಾನು ಎಂಬ ಅನಿಸಿಕೆಯೇ, ಎಚ್ಚರದಲ್ಲಿದ್ದೇನೆ ಎಂದು ಅನಿಸಿಕೆಯೇ ಜೀವಭಾವ. ಅದೇ ಅಧ್ಯಾಸ. ಏಕೆ ಅಂದರೆ ಸುಷುಪ್ತಿ ಸ್ವರೂಪದಲ್ಲಿ ಎಚ್ಚರ ಅವಸ್ಥೆಯಾಗಲಿ ಎಚ್ಚರ ವ್ಯಕ್ತಿತ್ವವಾಗಲಿ ಅಧ್ಯಾಸವಿಲ್ಲದೆ ಕಲ್ಪಿತವಲ್ಲದೆ ಇಲ್ಲವೇ ಇಲ್ಲ ಅದು. ಆದ್ದರಿಂದ ಎಚ್ಚರ ವ್ಯಕ್ತಿತ್ವ, ಎಚ್ಚರ ಅವಸ್ಥ ಎಂಬ ಅನಿಸಿಕೆಯೇ ಅಧ್ಯಾಸ. ಎಚ್ಚರದಿಂದ ಸುಷುಪ್ತಿಗೆ ಹೋಗುವುದು ಅಂದರೆ ಒಂದು ದೇಶದಲ್ಲಿ ಕಾಲದಲ್ಲಿ ಹೋಗುತ್ತಾ ಇಲ್ಲ, ನಿಧಾನವಾಗಿ ಹೋಗುತ್ತಾ ಇಲ್ಲ. ಏನದು? ಆ ಎಚ್ಚರ ಅವಸ್ಥಾ ದೃಷ್ಟಿ ಬಿಟ್ಟು ಸುಷುಪ್ತಿ ಅವಸ್ಥಾ ದೃಷ್ಟಿಗೆ ಬಂದ. ಎಚ್ಚರ ಅವಸ್ಥೆಯೇ ಒಂದು ದೃಷ್ಟಿ. ಎಚ್ಚರ ವ್ಯಕ್ತಿ, ನಾನು ಎಚ್ಚರ ವ್ಯಕ್ತಿಯಾಗಿ ಎಚ್ಚರ ಅವಸ್ಥೆ ನೋಡ್ತಾ ಇದ್ದೇನೆ ಅನಿಸಿಕೆಯೇ ಒಂದು ದೃಷ್ಟಿ. ಈ ದೃಷ್ಟಿಯನ್ನು, ಈ ಅನಿಸಿಕೆಯನ್ನು ಬಿಟ್ಟು ಸುಷುಪ್ತಿ ದೃಷ್ಟಿಯಲ್ಲಿರುವಾಗ ಎಚ್ಚರ ಪ್ರಪಂಚವೂ ಇಲ್ಲ, ಎಚ್ಚರ ಅವಸ್ಥೆ ಇಲ್ಲ. ಆವಾಗ ನೇರಾಗಿ ಚಿನ್ಮಾತ್ರವಾಗಿಯೇ ಇರುತ್ತಾನೆ. ಇಲ್ಲಿ ಹೊರಗಿನಿಂದ ಜೀವ ಹೊರಗಿನಿಂದ ಬಂದು ಸುಷುಪ್ತಿಯಲ್ಲಿ ಸೇರಿಕೊಳ್ತಾನೆ ಎಂದಲ್ಲ, ಹೊರಗೆ ಒಳಗೆ ಎಂಬುದೇ ಇಲ್ಲ, ತಾನು ಮೊದಲಿನಿಂದ ಚೈತನ್ಯವಾಗೇ ಇದ್ದೇನೆ ಎನ್ನುವುದೇ ಅನುಭವ. ತಾನು
ಹೊರಗೆ ಇದ್ದೇನೆ ಎಂದನಿಸುವುದು ದೇಹೇಂದ್ರಿಯ ಮನಸ್ಸುಗಳ ಅಧ್ಯಾಸದಿಂದ. ದೇಹೇಂದ್ರಿಯ ಮನಸ್ಸುಗಳ ಮೂಲಕ ತನ್ನನ್ನು ನೋಡಿಕೊಳ್ಳುವುದರಿಂದ ತನ್ನಗೆ ಒಂದು ಅಧ್ಯಾಸ ಆಯಿತು. ಅಂದರೆ ಜೀವಭಾವ, ಈ ಜೀವಭಾವ, ಅಧ್ಯಾಸ, ಎಚ್ಚರ ದೃಷ್ಟಿ, ಮೂರು ಒಂದೇ. ಎಚ್ಚರ ದೃಷ್ಟಿ, ಜೀವಭಾವ ಅಥವಾ ಅಧ್ಯಾಸ, ಈ ದೃಷ್ಟಿಯನ್ನು ಬಿಟ್ಟು ಸುಷುಪ್ತಿ ದೃಷ್ಟಿಗೆ ಹೋಗ್ತಾನೆ. ಅಂದರೆ ಏನು, ತನ್ನನ್ನು ತಾನು ಎಚ್ಚರ ದೃಷ್ಟಿಯ ನೋಡುವುದು ಬಿಡುತ್ತಾನೆ. ತಾನಿರುವುದು ತಾನೇ, ತಾನು ಎಲ್ಲಿ ಹೋಗುವುದು ಬರುವುದಿಲ್ಲ. ಅದೇ ತಾನನ್ನು ಎಚ್ಚರ ದೃಷ್ಟಿಯ ನೋಡಿದಾಗ, ಎಚ್ಚರ ಪ್ರಮಾತೃವಾಗಿ ಪ್ರಮೇಯವಾಗಿ ತೋರ್ಕೊಂಡ, ಆ ಎಚ್ಚರ ಪ್ರಮಾತೃ ಪ್ರಮೇಯಗಳ ದೃಷ್ಟಿ ಬಿಟ್ಟಾಗ ತಾನೇ ತಾನಾಗಿ ಉಳಿದು ಬಿಡುತ್ತಾನೆ. ಅದನ್ನೇ ಸುಷುಪ್ತಿ ಎಂದು ಹೇಳಿದ್ದೇವೆ. ಅದರಿಂದ ಸುಷುಪ್ತಿ ಅಂದರೆ ಇನ್ನೊಂದು ಕಡೆಗೆ ಹೋಗುವುದಲ್ಲ, ಈ ಎಚ್ಚರದ ಪ್ರಮಾತೃ ಪ್ರಮೇಯ ದೃಷ್ಟಿ ಬಿಟ್ಟು ಉಳಿಯುವುದೇ ಸಾಕ್ಷಿ, ಅದೇ ಸುಷುಪ್ತಿ. ಆದ್ದರಿಂದ ದೇಹೇಂದ್ರಿಯ ಮನಸ್ಸುಗಳ ದೃಷ್ಟಿ, ಪ್ರಪಂಚದ ಅನುಭವ ದೃಷ್ಟಿ ಇದು ಬಿಡುತ್ತಾನೆ. ಎಚ್ಚರ ಮನಸ್ಸುಗಳ ದೃಷ್ಟಿ ಅಂದರೆ ಇಂದ್ರಿಯ ಮನಸ್ಸುಗಳ ದೃಷ್ಟಿ, ಇವು ನಾನು ಎಂದು ಅಭಿಮಾನ, ಇದು ದೃಷ್ಟಿ ಬಿಟ್ಟರೆ ತಾನು ಉಳಿಯುವುದು ಸಾಕ್ಷಿಯಾಗಿ ಉಳಿಯುತ್ತಾನೆ. ಈ ಸಾಕ್ಷಿಯಲ್ಲಿರುವಾಗ ಎಚ್ಚರ ಪ್ರಪಂಚವಾಗಲಿ ಕನಸಿನ ಪ್ರಪಂಚವಾಗಲಿ ಎಲ್ಲಿರುತ್ತದೆ ನೋಡಿ, ಎಲ್ಲಿ ಎಂಬುದೇ ಇಲ್ಲ. ಏಕೆಂದರೆ ಆ ದೃಷ್ಟಿ, ಎಚ್ಚರ ದೃಷ್ಟಿ ಪಡ್ಕೊಂಡರೆ ಎಚ್ಚರ ತೋರುತ್ತದೆ. ದೃಷ್ಟಿ ಇಲ್ಲದವನಿಗೆ ಎಲ್ಲಿ ಏನೆಂದು ತೋರಬೇಕು, ಏನೆಂದು ತೋರಬೇಕು? ಆ ದೃಷ್ಟಿ ಅಂದರೆ ಎಚ್ಚರ ಪ್ರಮಾತೃವಾಗಿ, ಅಂದರೆ ಎಚ್ಚರ ಪ್ರಮಾತೃವೆಂಬುದು ಒಂದು ನಿಜವಾದ ಘಟನೆ ಅಲ್ಲ, ನಿಜವಾಗಿ ಆಗುವುದೂ ಅಲ್ಲ. ಸುಷುಪ್ತಿ ಸ್ವರೂಪವನ್ನು ಕಲ್ಕೊಂಡು ಎಚ್ಚರವಾಗುತ್ತಾ ಇಲ್ಲ. ಸುಷುಪ್ತಿಯಲ್ಲಿ ಎಚ್ಚರ ಎಂಬುದು ಒಂದು ಕಲ್ಪಿತ ದೃಷ್ಟಿ ಅಷ್ಟೇ. ಅದು ಕಲ್ಪಿತವಾಗುವುದರಿಂದ ಕಲ್ಪಿತ ಕಲ್ಪಿತ ಎಂದು ತಿಳ್ಕೊಂಡರೆ ಅದು ಇಲ್ಲ ಎಂದರ್ಥ ಅಷ್ಟೇ. ಕಲ್ಪಿತ ಕಲ್ಪಿತ ಎಂದು ತಿಳ್ಕೊಂಡರೆ ಸುಷುಪ್ತಿ ದೃಷ್ಟಿಕ್ಕಿಲ್ಲ. ಆ ಸುಷುಪ್ತಿ ದೃಷ್ಟಿಯಲ್ಲಿ ವಿಶೇಷ ಜ್ಞಾನವಿಲ್ಲ. ವಿಶೇಷ ಜ್ಞಾನ ಅಂದರೆ ಜೀವಭಾವ ಇನ್ನೇನು, ಪ್ರಮಾತೃವಾಗಿದ್ದು ಪ್ರಪಂಚದ ನಾನಾತ್ವವನ್ನು ನೋಡುವುದು ವಿಶೇಷ. ವಿಶೇಷ ಜ್ಞಾನ ಎಂದೇನು, ಎರಡು ವಿಶೇಷ ಜ್ಞಾನ, ನಾನು ಒಬ್ಬನಾಗಿದ್ದೇನೆ, ನಾನಿಂಥವನು ಎಂದು ತನ್ನನ್ನು ಪ್ರಮಾತೃವಾಗಿ ಕರ್ತೃಭೋಕ್ತೃವಾಗಿ ನೋಡುವುದು ತನ್ನ ಕುರಿತಿನ ವಿಶೇಷ ಜ್ಞಾನ. ನಮಗೆ ತೋರುವ ಪ್ರಪಂಚ ಹೀಗೆ ಹೀಗೆ ಇದೆ ಎಂಬುದು ಯಾವುದೋ ವೃತ್ತಿಯಾದರೆ ಅದು ವಿಶೇಷ ಜ್ಞಾನ. ಪ್ರಪಂಚವು ಇದು ಹೀಗೆ, ಇದು ಇದು ಹೀಗೆ ಹೀಗೆ ಎಂದು ಒಂದಾನೊಂದು ರೂಪವಾಗಿ, ಒಂದು ವಿಶಿಷ್ಟ ರೂಪವಾಗಿ ತೋರುವುದು ಪ್ರಪಂಚದ ವಿಶೇಷ ಜ್ಞಾನ. ನಾನು ಇಂಥವನು ಎನಿಸುವುದು ಅದು ವಿಶೇಷ ಜ್ಞಾನ. ಹೀಗೆ ವಿಶೇಷ ಜ್ಞಾನ ಅಂದರೆ ತಾನು ಪ್ರಮಾತೃವಂತೆ ಪ್ರಮೇಯವನ್ನು ನೋಡುತ್ತಾ ಇದ್ದನಂತೆ, ಅಂದರೆ ಎಚ್ಚರ ಕನಸಿನ ಅವಸ್ಥೆಗಳಲ್ಲಿರುವುದೇ ವಿಶೇಷ ಜ್ಞಾನ. ವಿಶೇಷ ಜ್ಞಾನವೂ ಇಲ್ಲ ಅಂದರೇನು, ವಿಶೇಷ ಜ್ಞಾನ ಬಿದ್ದು ಹೋಗಿ ತಾನು ಸುಷುಪ್ತಿಯಲ್ಲಿದ್ದ, ಅಲ್ಲಿ ತಾನು ಪ್ರಮಾತೃವೂ ಇಲ್ಲ, ತನಗೆ ಇನ್ನೊಂದು ಪ್ರಮೇಯವೂ ಕಂಡು ಬರ್ತಾ ಇಲ್ಲ. ಏಕೆ, ಪ್ರಮಾತೃ ಪ್ರಮೇಯವು ಕಲ್ಪಿತವಾಗುವುದರಿಂದ ಕಲ್ಪನೆ ಇಲ್ಲದಿರುವಾಗ ತಾನೇ ತಾನು. ಇದು ಇದು ಸ್ವರೂಪ. ಪುನಸ್ತಸ್ಯ ಈಶ್ವರೇಣ ಏಕೀಭಾವಾತ್, ಈಶ್ವರದಲ್ಲಿ ಏಕನ, ಈಶ್ವರ ಜೊತೆಗೆ ಒಂದಾಗುತ್ತಾನೆ ಅಂದರೆ ಹೊರಗಿನಿಂದ ಬಂದು ಈಶ್ವರ ಜೊತೆಗೆ ಒಂದಾಗುತ್ತಾನೆ ಎಂದಲ್ಲ, ಮೊದಲಿನಿಂದ ತಾನು ಯಾವ ಈಶ್ವರನಾಗಿದ್ದೇನೋ ಆಗಿದ್ದಾನೋ, ಯಾವ ಸಾಕ್ಷಿ ರೂಪವಾಗಿ ಯಾವ ಪ್ರಜ್ಞಾನ ಘನನಾಗಿ ಅದೇ ಉಳಿಯುತ್ತಾನೆ ಎಂದರ್ಥ. ಹೊಸದಾಗಿ ಈಶ್ವರನೇನಾಗಲ್ಲ, ಮೊದಲಿನಿಂದಲೂ ಈಶ್ವರನೇ ಆಗಿದ್ದೇನೆ. ನಾನು ಪ್ರಮಾತೃವೆಂದು ಒಂದು ಕಲ್ಪಿತ ರೂಪವಿತ್ತು, ಅದು ಕಲ್ಪಿತವು ಕಲ್ಪಿತ ಎಂದು ತಿಳ್ಕೊಂಡರೆ ತಾನು ಹಿಂದೆ ಇರುವುದೇನೋ ಅದೇ ಇದ್ದು ಬಿಡ್ತಾನೆ. ಹಾಗೆ ಇಲ್ಲಿ ಒಂದು ತದುಕ್ತಂ ಶ್ರುತಿ, ಇಷ್ಟುವರೆಗೆ ಹಿಂದೆ ಹೇಳಿದ್ದೇವೆ. ಈಗ ಇವತ್ತಿಂದು ಶ್ರುತಿ ಅಂತಾರೆ, ಒಂದು ಶ್ರುತಿ ವಾಕ್ಯ, ಬೃಹದಾರಣ್ಯದ ವಾಕ್ಯ, ಒಳ್ಳೆಯ ವಾಕ್ಯ. ಸ್ವಾಮೀಜಿ ಉದಾಹರಿಸ್ತಾರೆ, ಅದು ಅದೇನೆಂದರೆ, ಪ್ರಾಜ್ಞೇನ ಆತ್ಮನ ಸಂಪರಿಶ್ವಕ್ತೋ ನ ಬಾಹ್ಯಂ ಕಿಂಚನ ವೇದನಾಂತರಂ. ತನ್ನ ಪ್ರಿಯವಾದ ಸ್ತ್ರೀಯನ್ನು ಅಪ್ಪಿಕೊಂಡಾಗ ತನಗೆ ನಾನು ಎಂಬ ವ್ಯಕ್ತಿತ್ವ ಇರಲ್ಲ, ಹೊರಗಿನ ಬೇರೆ ಪ್ರಪಂಚವು ಗೊತ್ತಾಗಲ್ಲ. ಇದು ಲೌಕಿಕ ದೃಷ್ಟ, ಲೌಕಿಕರಿಗೆ ಹೇಗೆ ಅನಿಸುತ್ತದೋ ಅಂದರೆ ಎನಿ ಸೆಲ್ಫ್ ಅಬ್ಸಾರ್ಬಿಂಗ್ ಎಕ್ಸ್ಪೀರಿಯನ್ಸ್ ಎಂದರ್ಥ. ಲೌಕಿಕರಿಗೆ ಅದು ಯಾಜ್ಞವಲ್ಕ್ಯ ಹೇಳುತ್ತಾ ಇದ್ದಾನೆ, ಅವರು ಗೃಹಸ್ಥನಾಗುವುದರಿಂದ ತನ್ನ ಅನುಭವದಲ್ಲಿರುವುದರಿಂದ ಅದು ತನಗೆ ಗೊತ್ತಿರುವ ಉದಾಹರಣೆಯನ್ನು ಕೊಟ್ಟ. ಏನಂದರೆ, ಯಾವುದೇ ಒಂದು ಸೆಲ್ಫ್ ಅಬ್ಸಾರ್ಬಿಂಗ್ ಎಕ್ಸ್ಪೀರಿಯನ್ಸ್, ಉಪಾಸಕರಿಗೆ ಜಪ ಧ್ಯಾನದಲ್ಲಿರುವಾಗ ಅದರಲ್ಲೇ ಮುಳುಗಿ ಹೋಗುತ್ತಾನೆ ಅಲ್ಲವೇ, ಅಥವಾ ಯಾವುದೋ ಕಾದಂಬರಿ ಓದುವಾಗ
ಯಾವುದೋ ಕಥೆ ಓದುವಾಗ ಕೇಳುವಾಗ ಅದರಲ್ಲಿ ಎಷ್ಟು ಮುಳುಗಿ ಹೋಗುತ್ತಾನಂದ್ರೆ ತನಗೆ ಎದುರಾಗಿ ಏನು ಕಂಡು ಬರಲ್ಲ, ನಾನು ಯಾರು ಎಂಬುದು ಮರೆತು ಹೋಗ್ತಾನೆ. ಇಂಥದ್ದು ತನ್ನನ್ನು ತಾನು ಅತ್ಯಂತ ಮುಳುಗಿಸುವ ಅನುಭವ ಯಾವುದೇ ಆಗಲಿ, ಅದು ಲೌಕಿಕ ಅನುಭವಗಳಲ್ಲಿ ಯಾವುದೇ ಒಂದು ಉದಾಹರಣೆಯಾಗಿ ತಗೊಳ್ಳಬಹುದು. ಅಂದರೆ ತಾನು ಒಬ್ಬನು ಇಂಥವನು ಎಂದು, ನಾನು ಇಂಥವನು ಎಂದು ಅರಿವಿಲ್ಲ, ಈಗ ಇದನ್ನು ನೋಡುತ್ತಾ ಇದ್ದೇನೆ ಎಂದು ಆ ಅರಿವು ಇಲ್ಲ, ಅದು ಇದು ಎರಡು ಹೋಗಿ ತಾನು ಮಾತ್ರ ಉಳಿಯಿತು. ಅದರಿಂದ ಲೌಕಿಕದಲ್ಲಿ ಹೇಗೆ ಆಗುತ್ತದೋ ಹಾಗೆಯೇ ಪ್ರಾಜ್ಞೇನ ಆತ್ಮನ ಸಂಪರಿಶ್ವಕ್ತಃ, ಪ್ರಾಜ್ಞಸ್ವರೂಪದಲ್ಲಿ ಒಂದಾಗಿರುವಾಗ ಸಂಪರಿಶ್ವಕ್ತಃ, ಪರಿಶ್ವಂಗ ಅಂದರೆ ಅಪ್ಪಿಕೊಳ್ಳುವುದು, ಆ ಪ್ರಾಜ್ಞ ಆತ್ಮನು ಅಪ್ಪಿಕೊಳ್ಳುವುದು ಅಂದರೆ ಇದು ಉದಾಹರಣಕ್ಕೆ ಹೊಂದುತ್ತದೆ ಹೊರತು ಸ್ವರೂಪಕ್ಕೆ ಹೊಂದಲ್ಲ. ಅಪ್ಪಿಕೊಳ್ಳುವುದಂದರೆ ಒಬ್ಬರು ಇನ್ನೊಬ್ಬರು ಅಲ್ಲಿ ಎರಡೇನಿಲ್ಲ. ಜೀವ ಪ್ರಾಜ್ಞನ್ನು ಅಪ್ಪಿಕೊಳ್ತಾನೆ ಅಂದರೆ ಜೀವ ಎಂಬುದೇ ಇಲ್ಲ, ಪ್ರಾಜ್ಞ ಒಂದೇ ಉಳಿದಿದ್ದಾನೆ ಎಂದ ಅರ್ಥ. ಹಾಗೆ ಪ್ರಾಜ್ಞ ಮಾತ್ರನಾಗಿರುತ್ತಾನೋ ಅಪ್ಪಿಕೊಳ್ಳುವುದಂದರೆ ಪ್ರಾಜ್ಞ ಮಾತ್ರವಾಗಿ ಉಳಿಯುತ್ತಾನೋ ಆವಾಗ ಸಂಪರಿಶ್ವತ್ತಃ ನ ಬಾಹ್ಯಂ ಕಿಂಚನ ವೇದ ನಾಂತರಂ, ಹೊರಗೆ ಹೊರಗೆ ಒಳಗೆ ಎಂಬುದು ಏನು ಗೊತ್ತಿಲ್ಲ. ಒಳಗೆ ಅಂದ್ರೇನು? ಪ್ರಮಾತೃವಾಗಿರುವುದು. ಹೊರಗೆ ಅಂದ್ರೇನು? ಪ್ರಪಂಚ. ಜ್ಞೇಯ ಜ್ಞಾತೃ ಜ್ಞೇಯ ಪ್ರಮಾತೃ ಪ್ರಮೇಯವಾಗಿ ಏನು ತೋರಲ್ಲ ಅಂದ್ರೆ ಪ್ರಮಾತೃ ಪ್ರಮೇಯ ರೂಪ ದ್ವೈತಾನುಭವವು ಇರುವುದಿಲ್ಲ. ಇಷ್ಟೇ ಹೇಳುವ ತಾತ್ಪರ್ಯ. ನ ಬಾಹ್ಯಂ ಕಿಂಚನ ವೇದ ನಾಂತರಂ, ಒಳಗೆ ಹೊರಗೆ ಎಂಬುದು ದೇಶಬುದ್ಧಿ ಇಲ್ಲ, ಕಾಲಬುದ್ಧಿ ಇಲ್ಲ, ಪ್ರಮಾತೃ ಪ್ರಮೇಯ ವಿಂಗಡವಿಲ್ಲ ಎಂದರ್ಥ. ಇತಿ ಸಾಕ್ಷೀತು ಪ್ರಾಜ್ಞಃ ಪ್ರಾಜ್ಞತ್ವಾದೇವ ಸುಷುಪ್ತಿಂ ಸ್ವಾನುಭವೇನ ವ್ಯಾಪ್ನೋತಿ ಏವೈತಿ ನೈವ ತತ್ರಾಪಿ ತಸ್ಯ ಅಜ್ಞತ್ವಂ ವಿದ್ಯತೆ. ಇದು ಒಳ್ಳೆಯ ಮಾತು. ಸಾಕ್ಷೀತು ಪ್ರಾಜ್ಞಃ, ಆ ಪ್ರಾಜ್ಞ ಯಾರು ಅಂದರೆ ಸಾಕ್ಷಿ, ಸಾಕ್ಷಿ ಅಂದರೆ ಚೈತನ್ಯ ಎಂದರ್ಥ. ಪ್ರಾಜ್ಞ ಕೇವಲ ಸಾಕ್ಷಿ ಮಾತ್ರ. ಸಾಕ್ಷಿ ಎಂಬ ಮಾತುಗೆ ಅರ್ಥ ಹಿಂದೆ ಹೇಳಿದ್ದೇವೆ, ಪ್ರಮಾತೃತ್ವವನ್ನು ಬಿಡಿಸುವುದಕ್ಕೆ ಸಾಕ್ಷಿ ಹೇಳಿದ್ದೇವೆ ಹೊರತು ಸಾಕ್ಷಿ ಎಂಬುದು ಒಂದು ಹೆಸರಾಗಲಿ ಒಂದು ಸ್ಥಿತಿಯಾಗಲಿ ಅಲ್ಲ. ಒಂದು ಹೆಸರು ಅಲ್ಲ, ಒಂದು ಸ್ಥಿತಿ ಅಲ್ಲ, ಒಂದು ಬಿಡಿಯಾದ ವ್ಯಕ್ತಿ ಅಲ್ಲ. ಅಂದರೆ ಸಾಕ್ಷಿ ಎಂಬುದು ಒಂದು ರಿಲೇಷನಲ್ ಸ್ಟೇಟಸ್ ಅಲ್ಲ, ಇನ್ನೊಂದನ್ನು ನೋಡುತ್ತಾ ಇರುವ ಸ್ಥಿತಿ ಅಲ್ಲ. ಪ್ರಮಾತೃತ್ವವು ಪ್ರಮೇಯ ಸಂಬಂಧದಲ್ಲಿರುವ ಸಂಬದ್ಧ ಸ್ಥಿತಿ, ಅದೊಂದು ಸಾಪೇಕ್ಷ ಸ್ಥಿತಿ, ರಿಲೇಟಿವ್ ಸ್ಟೇಟಸ್ ಅದು. ಆದ್ದರಿಂದ ಪ್ರಮೇಯ ಸಂಬಂಧದಲ್ಲಿ ಪ್ರಮಾತೃವಾಗಿರುತ್ತಾನೆ. ಇಲ್ಲಿ ಪ್ರಮಾತೃತ್ವವನ್ನು ಬಿಡಿಸುವುದಕ್ಕೆ ಅಂದರೆ ಪ್ರಮೇಯ ಸಂಬಂಧದಲ್ಲಿ ಇರುವ ಅರಿವು ಪ್ರಮಾತೃ, ಇನ್ನೊಂದನ್ನು ತಿಳ್ಕೊಳ್ತಾ ಇದ್ದೇನೆ ಎಂಬ ಪ್ರಮೇಯ ಸಂಬಂಧದಲ್ಲಿರುವ ಅರಿವು ಪ್ರಮಾತೃವನ್ನು ಆ ಪ್ರಮೇಯ ಸಂಬಂಧ ಬಿಡಿಸಿ ತಾನು ತಾನಾಗಿ ಅರಿವು ಮಾತ್ರವಾಗಿರುತ್ತಾನೆ. ಇದನ್ನು ತಿಳಿಯುತ್ತೇನೆ ಎಂಬುದಿಲ್ಲ, ಅರಿವು ಮಾತ್ರ ಉಳಿಯುತ್ತದೆ, ಯಾರನ್ನು ಎನ್ನುವುದಿಲ್ಲ, ಸುಮ್ಮನೆ ಅರಿವು. ಹಾಗೆ ಪ್ರಮೇಯ ಸಂಬಂಧದಲ್ಲಿ ಪ್ರಮಾತೃವಿರುತ್ತಾನೆ. ಪ್ರಮೇಯ ಸಂಬಂಧವನ್ನು ಬಿಡಿಸುವುದಕ್ಕೆ ಸಾಕ್ಷಿ ಎಂದು ಹೇಳಿದ ಅಷ್ಟೇ ಹೊರತು, ಸಾಕ್ಷಿ ಇಸ್ ನಾಟ್ ಎ ಒನ್ ಸ್ಟೇಟಸ್ ಅಲ್ಲ, ಒಂದು ಸ್ಟೇಟ್ ಅಲ್ಲ. ಸ್ಟೇಟಸ್ ಅಂದರೆ ತಾನು ತಾನು ಒಂದು ಹಂತವನ್ನು ಪಡ್ಕೊಳ್ಳುವುದಲ್ಲ, ಒಂದಾನೊಂದು ವಿಶಿಷ್ಟ ಹಂತದಲ್ಲಿ ಇರುವಂಥ ಸ್ಥಿತಿ ಅಲ್ಲ. ತಾನು ಇನ್ನೊಂದು ವಸ್ತು ಜೊತೆಗೆ ಇರುವ ಸಂಬದ್ಧ ಸ್ಥಿತಿ ಅಲ್ಲ. ಇಟ್ ಈಸ್ ನಾಟ್ ಎ ಸ್ಟೇಟಸ್ ಇನ್ ರಿಲೇಷನ್ಶಿಪ್ ವಿತ್ ಅದರ್ಸ್ ಆರ್ ಇನ್ ರಿಲೇಷನ್ಶಿಪ್ ವಿತ್ ಒನ್ ಸೆಲ್ಫ್. ಇನ್ ರಿಲೇಷನ್ಶಿಪ್ ಒನ್ ಸೆಲ್ಫ್ ಅಂದರೆ ಉದಾಹರಣೆ ಹೇಳ್ತೀನಿ ನೋಡಿ, ನಾನು ಚಿಕ್ಕ ವಯಸ್ಸಿನಲ್ಲಿರುವಾಗ ಚಿಕ್ಕ ಹುಡುಗನಾಗಿದ್ದೇನೆ, ನಂತರ ಯುವಕನಾಗ್ತೀನಿ, ನಂತರ ಮುದುಕನಾಗಿದ್ದೇನೆ. ಅಂದರೆ ತಾನು ಮುದುಕ ಯುವಕ ಎಂಬುದು, ಯುವಕ ಎಂಬುದು, ಚಿಕ್ಕ ಮಗು ಎಂಬುದು ತನ್ನ ಹಿಂದಿನ ಸ್ಟೇಟಸ್ನಿಂದ ಹೋಲಿಸಿ ನಾನು ಈ ಸ್ಟೇಟಸ್ನಲ್ಲಿದ್ದೇನೆ ಎಂದು ಹೇಳ್ತಾರೆ. ಇದೇನು? ತನ್ನದೇ ಹಿಂದಿನ ಒಂದು ಸ್ಥಿತಿಯನ್ನು ಹೋಲಿಸಿ ಈಗ ಇನ್ನೊಂದು ಸ್ಥಿತಿಗೆ ಬಂದೆ ಎಂದನಿಸುತ್ತದೆ. ಇದು ಲೌಕಿಕ ಉದಾಹರಣೆ. ನಾನು ಇನ್ನೊಂದನ್ನು ತಿಳಿಯುತ್ತಾ ಇರುವುದರಿಂದ ಪ್ರಮಾತೃವಾಗಿದ್ದೇನೆ ಎಂದು, ಇದು ರಿಲೇಷನಲ್ ಸ್ಟೇಟಸ್. ಇದು ಇನ್ನೊಂದು ವಸ್ತುವಿಗೆ ಇರುವ ಸಂಬಂಧದಲ್ಲಿ ಪ್ರಮಾತೃ ಪ್ರಮೇಯವನ್ನು ತಿಳಿಯುತ್ತಾ ಇರುತ್ತಾನೆ. ಯುವಕನು ತನ್ನ ಮುಪ್ಪಿನಿಂದ ಹೋಲಿಸಿ ನಾನು ಮುಪ್ಪು ಅಲ್ಲ, ಈಗ ನಾನು ಬಾಲ್ಯವೂ ಇಲ್ಲ, ಅಂದರೆ ತನ್ನದೇ ಆದ ಇನ್ನೊಂದು ಸ್ಟೇಟಸ್ ಎಂದು, ಇನ್ನೊಂದು ಸ್ಥಿತಿಯನ್ನು, ಇನ್ನೊಂದು ಅವಸ್ಥ, ತನ್ನದೇ ಇನ್ನೊಂದು ಅವಸ್ಥೆಯಿಂದ ಹೋಲಿಸಿ ಅದಲ್ಲ ಎಂದು ತಿಳಿಸಿ ಒಂದಾನೊಂದು ವಿಶಿಷ್ಟ ಸ್ಥಿತಿಯಲ್ಲಿರುತ್ತಾನೆ. ಅಥವಾ ಇನ್ನೊಂದನ್ನು ತಿಳಿಯುತ್ತಾ ಜ್ಞೇಯವನ್ನು ತಿಳಿಯುತ್ತಾ ಇರುವ ಜ್ಞಾತೃ ಸ್ಟೇಟಸ್ನಲ್ಲಿರುತ್ತಾನೆ. ಇದು ರಿಲೇಟಿವ್ ಸ್ಟೇಟಸ್. ಹೀಗೆ ತಾನು ಸಾಕ್ಷಿ ಅಂದರೆ ಇನ್ನೊಂದನ್ನು ತಿಳಿಯುವ, ಜ್ಞೇಯವನ್ನು ತಿಳಿಯುವ ಜ್ಞಾತೃ ರಿಲೇಷನ್ಶಿಪ್ ಅಲ್ಲ, ಜ್ಞಾತೃವಿನ ಸಂಬಂಧವೂ ಅಲ್ಲ.
ತಾನು ಹಿಂದೆ ಎಚ್ಚರದಲ್ಲಿದ್ದೇನೆ ಈಗ ಸಾಕ್ಷಿಗೆ ಬಂದೆ ಹಿಂದೆ ಒಂದಿದ್ದೆ ಈಗ ಒಂದಿದ್ದೆ ಅಂದ್ರೆ ಹಿಂದೆ ಮುಂದೆ ಎನ್ನುವುದು ಆ ಸ್ಟೇಟಸ್ ಆ ರಿಲೇಷನ್ಶಿಪ್ ಇಲ್ಲ ಅಂದರೆ ಯಾವ ಸಂಬಂಧವಿಲ್ಲದ ನಿಸ್ಸಂಬಂಧವಾದ ಅರಿವನ್ನು ಹೇಳುವುದಕ್ಕೆ ಸಾಕ್ಷಿ ಅಂದ್ರೆ ಹೆಸರು ಸಾಕ್ಷಿ ಅಂದ್ರೆ ಈಸ್ ಅಗೇನ್ ಡೋಂಟ್ ಇಮ್ಯಾಜಿನ್ ಅನದರ್ ರಿಲೇಷನ್ಶಿಪ್ ಏಕೆಂದರೆ ಅನ್ಯ ಸಂಬಂಧಗಳನ್ನು ಅಪವಾದ ಮಾಡಲಕ್ಕೆ ಸಾಕ್ಷಿ ಎಂದು ಮಾತು ಪ್ರಮಾತೃತ್ವ ಸಂಬಂಧ ರಿಲೇಷನ್ ನನಗೆ ಹಿಂದೆ ಮುಂದೆ ಇಲ್ಲ ನನಗೆ ಹಿಂದಿನ ಸ್ಥಿತಿ ಅನಂತರ ಸ್ಥಿತಿ ಈಗಿನ ಸ್ಥಿತಿ ಎಂಬುದು ಒಂದು ಸ್ಥಿತಿ ಅಲ್ಲ ಸರ್ವ ಸ್ಥಿತಿಗಳನ್ನು ಬಿಡಿಸಿ ತಾನು ಮಾತ್ರ ಉಳಿಯುವುದನ್ನು ಸಾಕ್ಷಿ ಎಂದು ಹೇಳ್ತೀವಿ ಆದ್ದರಿಂದ ಇದನ್ನೇನು ಹೇಳ್ತಾರೆ ಇದು ಸಾಕ್ಷಿ ಅದರಿಂದ ಸಾಕ್ಷಿ ಇತು ಪ್ರಾಜ್ಞಃ ಸಾಕ್ಷೇ ಪ್ರಾಜ್ಞನಾಗುತ್ತಾನೆ ಸಾಕ್ಷಿ ಅಂದ್ರೇನು ಅರಿವು ಮಾತ್ರ ಪ್ರಮಾತೃತ್ವದ ಪ್ರಮಾತೃತ್ವವು ಮುಂತಾದ ಸರ್ವ ಸಂಬಂಧ ಸ್ಥಿತಿಯನ್ನು ಬಿಡಿಸಿ ಅಂದರೆ ಅಪವಾದ ಮಾಡಿ ಅದು ಇಲ್ಲ ಎಂದು ತಿಳ್ಕೊಂಡು ತಾನು ತಾನಾಗಿ ಉಳಿಯುತ್ತಾನೋ ಅದು ಪ್ರಾಜ್ಞ ಆ ಪ್ರಾಜ್ಞನಿಗೆ ಪ್ರಾಜ್ಞತ್ವಾದೇವ ಸುಷುಪ್ತಿಂ ಆ ಪ್ರಾಜ್ಞನು ಸುಷುಪ್ತಿಯಲ್ಲಿದ್ದಾನೆ ಪ್ರಾಜ್ಞ ಸುಷುಪ್ತಿಯಲ್ಲಿದ್ದಾನೆ ಹೇಳುವಕ್ಕಿಂತ ಪ್ರಾಜ್ಞಕ್ಕೆ ಸುಷುಪ್ತಿ ಎಂದು ಇನ್ನೊಂದು ಹೆಸರು ಅಷ್ಟೇ ಹೊರತು ಸುಷುಪ್ತಿ ಎಂಬುದು ಒಂದು ಹಾಲು ಈಗ ತಿಳ್ಕೊಳ್ಬಾರದು ಸುಷುಪ್ತಿ ಎಂದು ಒಂದು ರೂಮ್ ಇದೆ ರೂಮಿನ ಒಳಗೆ ಮನುಷ್ಯ ಇದ್ದಾನೆ ಹಾಗಲ್ಲ ಸಿ ರೂಮ್ ಇರುತ್ತದೆ ರೂಮಿನ ಒಳಗೆ ಮನುಷ್ಯ ಪ್ರವೇಶ ಮಾಡ್ತಾನೆ ಹಾಗೆ ಸುಷುಪ್ತಿ ಎಂಬುದು ಒಂದು ರೂಮ್ ಎಂದು ಒಂದು ಕೋಣ ಎಂದು ಅದರಲ್ಲಿ ನಾನು ಪ್ರವೇಶ ಮಾಡಿದೆ ಎಂದು ಹಾಗೆ ತಿಳ್ಕೊಳ್ಬಾರದು ತನ್ನ ತಾನಾಗಿ ತಾನಿರುವ ಸ್ಥಿತಿಯನ್ನೇ ಪ್ರಾಜ್ಞ ಅಥವಾ ಸುಷುಪ್ತಿ ಎಂದು ಹೇಳಿದ್ದೀವಿ ಪ್ರಾಜ್ಞತ್ವಾದೇವ ಸುಷುಪ್ತಿಂ ತಾನು ಪ್ರಾಜ್ಞನಾಗುವುದರಿಂದ ಅವರ ಸುಷುಪ್ತಿ ಅವಸ್ಥೆಯನ್ನು ಹೇಗೆ ತಿಳ್ಕೊಳ್ತಾನೆ ಸುಷುಪ್ತಿ ಅವಸ್ಥೆಯನ್ನು ತಿಳ್ಕೊಳ್ಳುವುದಿಲ್ಲ ಸುಷುಪ್ತಿ ಅವಸ್ಥೆಯನ್ನೇ ವ್ಯಾಪಿಸುತ್ತಾನೆ ವ್ಯಾಪಿಸುವುದಂದ್ರೆ ಅರ್ಥವೇನು ಲೌಕಿಕವಾಗಿ ಒಬ್ಬನು ಇನ್ನೊಬ್ಬನನ್ನು ವ್ಯಾಪಿಸಿದ್ದರೆ ಆವರಣ ಮಾಡಿದ್ದರೆ ಅದನ್ನು ವ್ಯಾಪಿಸುವುದು ಎಂದು ಹೇಳ್ತೀವಿ ಲೌಕಿಕದಲ್ಲಿ ಒಂದು ಕಾರ್ಪೆಟ್ ಹಾಕಿದ್ದರೆ ಒಂದು ಚಾಪೆ ಕಾರ್ಪೆಟ್ ರೂಮೆಲ್ಲ ಹರಡು ಬಿಟ್ಟರೆ ಅದೆಲ್ಲ ಅದನ್ನು ಏನು ಆಚ್ಛಾದನ ಮಾಡಿತು ಅದನ್ನು ಆವರಣ ಮಾಡಿತು ಆಚ್ಛಾರಣ ಮಾಡಿತು ಹರಡಿತು ಎಂದು ಹೇಳ್ತೀವಿ ಅಥವಾ ಒಂದು ಗೋಡೆಗೂ ಪೇಂಟಿಂಗ್ ಹಾಕಿದ್ದರೆ ಪೇಂಟಿಂಗ್ ಹೋಗಿ ಗೋಡವನ್ನೆಲ್ಲ ಹರಡು ಬಿಟ್ಟಿತು ಇಟ್ ಇಸ್ ವ್ಯಾಪ್ತವಾಯಿತು ಎಂದು ಹೇಳ್ತೀವಿ ಈ ಅರ್ಥದಲ್ಲಿ ಅಲ್ಲ ಲೌಕಿಕದಲ್ಲಿ ಒಂದು ವಸ್ತುವು ಇನ್ನೊಂದು ವಸ್ತುವನ್ನು ಹರಡುತ್ತದೆ ಪೂರ್ತಿ ವ್ಯಾಪಿಸುತ್ತದೆ ಮುಚ್ಚುತ್ತದೆ ಆಕ್ರಮಿಸಿಕೊಳ್ತದೆ ಆ ಅರ್ಥದಲ್ಲಿ ಅಲ್ಲ ವ್ಯಾಪಿಸುವುದಂದ್ರೇನು ತಾನೇ ಅದಾಗಿರುವುದು ಸಿ ಉದಾಹರಣೆಗೆ ಚಿನ್ನ ಆಭರಣವನ್ನು ವ್ಯಾಪಿಸುತ್ತದೆ ಅಂದರೆ ಅರ್ಥವೇನು ಚಿನ್ನವೇ ಆಭರಣ ಎಲ್ಲೆಲ್ಲಿದೆಯೋ ಅದೆಲ್ಲ ಚಿನ್ನವೇ ಮಣ್ಣು ಮಡಿಕೆಯನ್ನು ವ್ಯಾಪಿಸುತ್ತದೆ ಅಂದರೆ ಅರ್ಥವೇನು ಯಾವುದು ಮಡಿಕೆ ಎಂದು ಹೇಳ್ತೀವೋ ಅದೆಲ್ಲ ಮಣ್ಣೇ ಮಡಿಕೆ ಎಂಬುದೇ ಇಲ್ಲ ಇಲ್ಲಿ ವ್ಯಾಪಿಸುತ್ತದೆ ಅಂದರೆ ವೇದಾಂತದಲ್ಲಿ ಸಾಕ್ಷಿ ಸುಷುಪ್ತಿಯನ್ನು ವ್ಯಾಪಿಸುತ್ತಾನೆ ಅಂದರೆ ಸುಷುಪ್ತಿ ಎಂಬುದು ಏನೂ ಇಲ್ಲ ಇರುವುದೆಲ್ಲ ಪ್ರಾಜ್ಞನೇ ಪ್ರಾಜ್ಞನಿಗೆ ಸುಷುಪ್ತಿ ಎಂದು ಇನ್ನೊಂದು ಹೆಸರಿಟ್ಟಿದ್ದೀವಿ ಹೊರತು ಸುಷುಪ್ತಿ ಎಂಬ ರೂಮಿನಲ್ಲಿ ಪ್ರಾಜ್ಞ ಇರಲ್ಲ ಪ್ರಾಜ್ಞವೇ ಸುಷುಪ್ತಿಯೆಲ್ಲ ವ್ಯಾಪಿಸಿದ್ದಾನೆ ಅಂದರೆ ಇಡೀ ಸುಷುಪ್ತಿ ಎಂಬುದು ಪ್ರಾಜ್ಞ ಮಾತ್ರ ಪ್ರಾಜ್ಞನಿಗೆ ಸುಷುಪ್ತಿ ಎಂದು ಇನ್ನೊಂದು ಹೆಸರು ಮಾತ್ರವೇ ಹೊರತು ಅಲ್ಲಿ ಎರಡು ಪ್ರಾಜ್ಞ ಒಂದು ಸುಷುಪ್ತಿ ಒಂದು ಎರಡಿಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಒಬ್ಬನ ಇನ್ನೊಬ್ಬನನ್ನು ವ್ಯಾಪಿಸುತ್ತಾನೆ ಎಂದಲ್ಲ ಸ್ವಾಮೀಜಿ ಹೇಳ್ತಾರೆ ಸುಷುಪ್ತಿಂ ಸ್ವಾನುಭವೇನ ವ್ಯಾಪ್ನೋತಿ ತನ್ನ ಅನುಭವದಿಂದ ವ್ಯಾಪಿಸುತ್ತಾನೆ ಅಂದರೆ ಅರ್ಥವೇನು ತಾನು ತಿಳ್ಕೊಂಡು ವ್ಯಾಪಿಸುತ್ತಾನೆ ಅಲ್ಲ ಇದು ಪ್ರಮಾತೃ ಹೇಗೆ ತಿಳ್ಕೊಳ್ತಾನೆ ಪ್ರಮಾತೃವು ಪ್ರಮೇಯವನ್ನು ತಿಳ್ಕೊಂಡು ವ್ಯಾಪಿಸುತ್ತಾನೆ ತಿಳ್ಕೊಂಡು ವ್ಯಾಪಿಸುವುದಂದ್ರೇನು ತನ್ನ ತಿಳಿವಳಿಕೆ ಒಳಗೆ ಅದನ್ನು ತಂದುಕೊಡ್ತಾನೆ ಒಂದು ಪುಸ್ತಕ ಇದೆ ಪುಸ್ತಕವು ತನ್ನ ಕಣ್ಣಿನ ದೃಷ್ಟಿಯಲ್ಲಿ ಬಿದ್ದರೆ ಅದು ಗೊತ್ತಾಗ್ತದೆ ತನ್ನ ದೃಷ್ಟಿಗೆ ಹೊರಗೆ ಇದ್ದರೆ ಗೊತ್ತಾಗಲ್ಲ ಅಂದರೆ ಕಣ್ಣಿನ ದೃಷ್ಟಿಯಿಂದ ವ್ಯಾಪಿಸುವುದು ಅಂದರೆ ಪುಸ್ತಕವನ್ನು ಕಣ್ಣಿನ ದೃಷ್ಟಿಯಿಂದ ವ್ಯಾಪಿಸುವುದು ಅಥವಾ ಪುಸ್ತಕವು ಬಂದು ನನ್ನ ದೃಷ್ಟಿಯಲ್ಲಿ ಬೀಳುವುದು ಎರಡೂ ಒಂದೇ ಅರ್ಥ ಪುಸ್ತಕವು ತನ್ನ ದೃಷ್ಟಿಯಲ್ಲಿ ಬೀಳುವುದು ಅಥವಾ ತನ್ನ ದೃಷ್ಟಿ ಪುಸ್ತಕವನ್ನು ವ್ಯಾಪಿಸುವುದು ಎರಡು ಒಂದೇ ಅರ್ಥ ಇಲ್ಲಿ ವ್ಯಾಪಿಸುವುದಂದ್ರೆ ಲೌಕಿಕ ಉದಾಹರಣ ದೃಷ್ಟಿಯಲ್ಲಿ ಬೀಳುವುದು ದೃಷ್ಟಿಗೆ ವಿಷಯವಾಗುವುದು ಇಲ್ಲಿ ವೇದಾಂತದಲ್ಲಿ ಆತ್ಮ ಪ್ರಾಜ್ಞಾತ್ಮ ಸುಷುಪ್ತಿಯನ್ನು ವ್ಯಾಪಿಸುತ್ತಾನೆ ಅಂದರೆ ಅರ್ಥವೇನು ವ್ಯಾಪಿಸುವಕ್ಕೆ ಸುಷುಪ್ತಿ ಅಂದರೆ ವ್ಯಾಪಿಸಲ್ಪಡುವುದು ಸುಷುಪ್ತಿ ವ್ಯಾಪಿಸುವನು ಪ್ರಾಜ್ಞ ಎಂದು ಎರಡಿವೇನು ಅಲ್ಲೇನಿಲ್ಲ ಅಂದ್ರೇನು ಪ್ರಾಜ್ಞನೇ ಎಲ್ಲ ಇದ್ದಾನೆ ಇನ್ನು ಎರಡನೆಯದು ಏನಿಲ್ಲ ಸ್ವಾನುಭವದಿಂದ ವ್ಯಾಪಿಸುತ್ತಾನೆ ಅಂದರೆ ಇಲ್ಲಿ ಪ್ರಮಾತೃವು ತನ್ನ ಅನುಭವದಿಂದ ಪ್ರಮಾತೃವು
ದೃಷ್ಟಿಯಿಂದ ಪುಸ್ತಕವನ್ನು ವ್ಯಾಪಿಸುತ್ತಾನೆ. ಮಧ್ಯದಲ್ಲಿ ಒಂದು ದೃಷ್ಟಿ ಇದೆ. ದೃಷ್ಟಿ ಅಂದರೆ ಅಂತಃಕರಣ, ವೃತ್ತಿ ಪ್ರತ್ಯಯ ಇದೆ. ಆ ಸಾಕ್ಷಿ ವ್ಯಾಪಿಸುವುದು ಅಂತಃಕರಣ ಪ್ರತ್ಯಯ ಮೂಲಕ ವ್ಯಾಪಿಸುವುದಲ್ಲ. ವ್ಯಾಪಿಸುವುದಂದರೆ ಬ್ರಿಂಗಿಂಗ್ ಇಟ್ ಇನ್ ಟು ಯುವರ್ ಅವೇರ್ನೆಸ್ ಅಂದ್ರೆ ಏನು? ಇಟ್ ಹ್ಯಾಸ್ ಕಮ್ ಇನ್ ಟು ಮೈ ಅವೇರ್ನೆಸ್ ಅಂದರೆ ಅರ್ಥವೇನು? ಒಂದು ಪ್ರತ್ಯಯಕ್ಕೆ ವಿಷಯವಾಗಬೇಕು, ಪ್ರತ್ಯಯ ಮೂಲಕ ವ್ಯಾಪಿಸುತ್ತಾನೆ. ಪ್ರಮಾತೃವು ಪುಸ್ತಕವನ್ನು ತಿಳಿಯಬೇಕಾದರೆ ಕಣ್ಣಿನ ದೃಷ್ಟಿ ಅಂದರೆ ಆ ದೃಷ್ಟಿಗೆ ಪ್ರತ್ಯಯ ಹೇಳ್ತೀವಿ, ವೃತ್ತಿ ಎಂದು ಹೇಳ್ತೀವಿ. ಕಣ್ಣಿನ ವೃತ್ತಿ, ಕಣ್ಣಿನ ವೃತ್ತಿ ಅಂದರೆ ದೃಷ್ಟಿ, ಇನ್ನೇನು ಕಣ್ಣಿನ ದೃಷ್ಟಿ, ಕಣ್ಣಿನ ದೃಷ್ಟಿಯಿಂದ ಅಥವಾ ಕಣ್ಣಿನ ವೃತ್ತಿಯಿಂದ ಪುಸ್ತಕವನ್ನು ವ್ಯಾಪಿಸುತ್ತಾನೆ. ಅಂದರೆ ನಾನು ಪ್ರಮಾತೃವು ಪ್ರಮೇಯವನ್ನು ತಿಳಿಯಬೇಕಾದರೆ ಮಧ್ಯದಲ್ಲಿ ಒಂದು ಕಣ್ಣಿನ ದೃಷ್ಟಿ ಬೇಕಾಗ್ತದೆ, ಒಂದು ವೃತ್ತಿ ಬೇಕಾಗ್ತದೆ. ಹಾಗೆ ಸಾಕ್ಷಿ ಅಥವಾ ಪ್ರಾಜ್ಞ ಸುಷುಪ್ತಿಯನ್ನು ವ್ಯಾಪಿಸಬೇಕಾದರೆ ಯಾವುದರಿಂದ ವ್ಯಾಪಿಸ್ತಾನೆ? ಒಂದು ವೃತ್ತಿ ಇಟ್ಕೊಳ್ತಾನ? ಅಲ್ಲೇನಾದರೂ ವೃತ್ತಿ ಇದೆಯಾ? ಅಂತಃಕರಣ ವೃತ್ತಿ, ಮಾಯಾವೃತ್ತಿ, ಇವು ಅದೇ ಇವತ್ತು ಅದೇ ಚರ್ಚೆ ಮಾಡ್ತೀನಿ ನಾನು. ಅಂತಃಕರಣ ವೃತ್ತಿಯಿಂದ ವ್ಯಾಪಿಸಲ್ಲ, ಸ್ವಾನುಭವೇನ ವ್ಯಾಪನ. ಸಚ್ಚಿದಾನಂದ ಸ್ವಾಮೀಜಿ ಅಥವಾ ಶಂಕರರು ಒಂದೊಂದು ಮಾತು ಮಾತುಕ ಬೆಲೆ ಇರುತ್ತದೆ. ಇಲ್ಲಿ ನೋಡಿ, ಸ್ವಾನುಭವೇನ ಆ ಒಂದು ಮಾತನ್ನೇ ನೋಡಬೇಕು. ಈ ಸ್ವಾನುಭವೇನ ಎಂಬುದು ಒಂದು ಅಪವಾದ ಮಾಡ್ತಾ ಇದೆ. ಅಂತಃಕರಣ ವೃತ್ತಿ ಮೂಲಕ ವ್ಯಾಪ್ತಿ ಅಲ್ಲ, ಕಣ್ಣಿನ ದೃಷ್ಟಿಯಿಂದ ಪುಸ್ತಕವನ್ನು ವ್ಯಾಪಿಸುತ್ತೇವೆ. ದೃಷ್ಟಿ ಇಲ್ಲದಿದ್ದರೆ ವ್ಯಾಪನ ಇಲ್ಲ. ಪ್ರಮಾತೃ ಪ್ರಮೇಯವನ್ನು ವ್ಯಾಪಿಸುವುದು ಹೇಗೆ? ದೃಷ್ಟಿ ಮೂಲಕ. ಅಂದರೆ ಕಣ್ಣಿನ ದೃಷ್ಟಿ, ಕಣ್ಣಿನ ವೃತ್ತಿ ಅದನ್ನು ವ್ಯಾಪಿಸುತ್ತದೆ. ವ್ಯಾಪಿಸುತ್ತದೆ ಅಂದರೆ ವಿಷಯೀಕರಿಸುತ್ತದೆ. ಕಣ್ಣಿನ ದೃಷ್ಟಿ ಒಳಗೆ ವಸ್ತು ಬೀಳುತ್ತದೆ. ತನ್ನ ದೃಷ್ಟಿ ಕಣ್ಣಿನ ದೃಷ್ಟಿಗಿಂತ ಹೊರಗೆ ಇಲ್ಲ, ಕಣ್ಣಿನ ದೃಷ್ಟಿಯಲ್ಲಿ ಬಂದು ಬಿಟ್ಟಿತು, ಕಣ್ಣಿನ ದೃಷ್ಟಿ ಒಳಗೆ ಬಂದು ಬಿಟ್ಟಿತು ಎಂದ ಅರ್ಥ. ಅದು ವ್ಯಾಪಿಸುವುದು ಅಂದರೆ ಅಂತಃಕರಣ ವೃತ್ತಿ ಸಹಾಯದಿಂದ ವ್ಯಾಪಿಸುತ್ತಾನೆ. ಇಲ್ಲಿ ಪ್ರಾಜ್ಞ ಸುಷುಪ್ತಿಯನ್ನು ಹೇಗೆ ವ್ಯಾಪಿಸುತ್ತಾನೆ ನೋಡಿ. ಪ್ರಾಜ್ಞ ಸುಷುಪ್ತಿಯನ್ನು ಹೇಗೆ ವ್ಯಾಪಿಸುತ್ತಾನೆ ಅಂದರೆ ಪ್ರಾಜ್ಞನು ತನಗಿಂತ ಎರಡನೆಯದು ಇಲ್ಲದೇ ಇರುವಂತೆ ಮಾಡಿಬಿಡುವುದು. ಅಂದರೆ ತನಗಿಂತ ಎರಡನೆಯದು ಇಲ್ಲ ಅಂದರೆ ತಾನು ಮಾತ್ರ ಉಳಿಯುವುದೇ ವ್ಯಾಪಿಸುವುದು. ಏಕೆ? ಸ್ವಾನುಭವೇನ ವ್ಯಾಪ್ನವತಿ ಸ್ವಾಮೀಜಿ ಹೇಳ್ತಾರೆ. ತನ್ನ ಅನುಭವದಿಂದ, ಅನುಭವ ಭವ ಅಂದ್ರೇನು ಇರುವುದು, ಸ್ವಾನುಭವ ಅಂದರೆ ತಾನು ಎಂದರ್ಥ ಅಷ್ಟೇ. ತನಗೆ ಹೀಗೆ ತಿಳ್ಕೊಳ್ಳಬಾರದು. ಲೌಕಿಕರು ಅನುಭವ ಅಂದರೇನು? ತಾನೊಂದು, ತಾನೊಬ್ಬನು, ತನಗೆ ಹುಟ್ಟುವ ಅನುಭವ ಒಂದು. ನಾವೊಂದು ಮಿಠಾಯಿ ತಿಂದರೆ ಮಿಠಾಯಿ ಅನುಭವ ಬರುತ್ತದೆ, ಸಿಹಿ ಅನುಭವ. ತಾನು ಒಬ್ಬ ಮನುಷ್ಯನಾಗಿದ್ದೇನೆ, ಮನುಷ್ಯನಿಗೆ ಸಿಹಿ ಇಲ್ಲ, ಮಿಠಾಯಿ ತಿಂದ ನಂತರ ಸಿಹಿ ಅನುಭವ ಬರುತ್ತದೆ. ಅಂದರೆ ತಾನು ಒಬ್ಬನು, ತನಗೆ ಅನುಭವ ಎನ್ನುವುದು ಒಂದು ತಾತ್ಕಾಲಿಕ ಸ್ಥಿತಿ. ನಾಲಿಗೆ ಮೂಲಕ ಒಂದು ಅಂತಃಕರಣದಲ್ಲಿ ಒಂದು ವೃತ್ತಿ ಹುಟ್ಟುತ್ತದೆ, ಸಿಹಿ ಅಂದರೆ ಚೆನ್ನಾಗಿದೆ ಎಂದು. ಹೀಗೆ ಹೊಸದಾಗಿ ಬರುವ ಅನುಭವವಲ್ಲ ಲೌಕಿಕದಲ್ಲಿ ನಾವು ಅನುಭವ ಅಂದರೆ ಅಂತಃಕರಣದಲ್ಲಿ ಹುಟ್ಟುವ ಇಂದ್ರಿಯ ಮಟ್ಟದ ಅನುಭವ, ಮನಸ್ಸಿನ ಮಟ್ಟದ ಅನುಭವ, ಇನ್ನು ಯೋಗಿಗಳಿಗೆ ಧ್ಯಾನದಲ್ಲಿ ಉಂಟಾಗುವ ವಿಶಿಷ್ಟ ಅನುಭವಗಳು. ಈ ಮೂರು ಅನುಭವಗಳಿಗೆ ಅನುಭವ ಎಂದು ಲೌಕಿಕದಲ್ಲಿ ಹೇಳ್ತೀವಿ. ಇಲ್ಲಿ ವೇದಾಂತದಲ್ಲಿ ಹೇಳುವುದು ಆ ತರಹ ಅನುಭವ ಅಲ್ಲ. ಇಂದ್ರಿಯ ಮಟ್ಟದ ಅನುಭವ ಅಲ್ಲ, ಮನಸ್ಸಿನ ಮಟ್ಟದ ಅನುಭವ ಅಲ್ಲ, ಮತ್ತೆ ಯೋಗಿಗಳಿಗೆ ಭಕ್ತರಿಗೆ ಆಗುವಂಥ ದಿವ್ಯಾನುಭವಗಳಲ್ಲ. ಉಪಾಸ್ಯ ಸಾಕ್ಷಾತ್ಕಾರ ಅನುಭವಗಳು, ಉಪಾಸನಾನುಭವಗಳು, ಸಾಕ್ಷಾತ್ಕಾರ ಅನುಭವಗಳು ಅದು ಅಲ್ಲ. ಯೋಗಿಗಳ ದಿವ್ಯಾನುಭವಗಳು ಅಲ್ಲ. ಮತ್ತೆ ಯಾವುದು ಅಂದರೆ ಸಾಕ್ಷಾತ್ತು ತಾನೇ ಅನುಭವ ಅಂದರೆ ತನಗೆ ಅನುಭವ ಎಂದು ಇನ್ನೊಂದು ಹೆಸರು. ಅಂದರೆ ತಾನು ಇನ್ನೊಂದು ಅಂದರೆ ಇಲ್ಲಿ ಸ್ವಾನುಭವೇನ ಅಂದರೆ ಅರ್ಥವೇನೆಂದರೆ ಇನ್ನೊಂದು ಅನುಭವವಲ್ಲ ಎಂದು ಇತರ ಅನುಭವಗಳನ್ನು ನಿಷೇಧಿಸುವುದಕ್ಕೆ, ಅಪವಾದ ಮಾಡಲಕ್ಕೆ ಸ್ವಾನುಭವ ಎಂದು ಹೇಳಿದ್ದರೆ ಹೊರತು ಸ್ವಾನು ಎಂದು ಮತ್ತೆ ಇನ್ನೊಂದು ಅನುಭವ ಅಲ್ಲ. ಅದು ನೋಡಿ, ಅದು ಇನ್ನೊಂದು ಅನುಭವ ಅಲ್ಲ. ಇಂದ್ರಿಯ ಮಟ್ಟದ ಅನುಭವ ಅಲ್ಲ, ಮನಸ್ಸಿನ ಮಟ್ಟ ಎಮೋಷನ್. ಇಂದ್ರಿಯ ಮಟ್ಟ ಪ್ರತ್ಯಕ್ಷ ಶಬ್ದಸ್ಪರ್ಶ ರೂಪರಸಗಂಧಗಳ ಅನುಭವಗಳು, ಮನಸ್ಸಿನ ಮಟ್ಟಕ್ಕೆ ಎಮೋಷನ್ಸ್. ಇನ್ನೂ ಆಳವಾದ ಯೋಗಿಗಳ ಭಕ್ತರ ಮಟ್ಟಕ್ಕೆ ದಿವ್ಯಾನುಭವಗಳು, ಯೋಗಿಗಳ ಭಕ್ತರ ಅನುಭವಗಳು. ಈ ಮೂರು ಅನುಭವ ಮಟ್ಟಗಳು ನಮಗೆ ಇವೆ ಅಲ್ಲವೇ. ಒಂದು ಇಂದ್ರಿಯ ಮಟ್ಟದ ಅನುಭವ, ಒಂದು ಮನಸ್ಸಿನ ಮಟ್ಟದ ಅನುಭವ. ಮನಸ್ಸಿನಲ್ಲಿ ಮತ್ತೆ ಎರಡು ವಿಂಗಡ ಮಾಡಬಹುದು. ಏನಂದರೆ ಒಂದು ಎಮೋಷನಲ್ ಅನುಭವ, ಒಂದು ಥಾಟ್ ಅನುಭವ. ಥಾಟ್ನಿಂದ ಇದು ಇದು ಎಂದು ಒಂದು ಕಾನ್ಸೆಪ್ಟ್ ಕ್ಲಾರಿಟಿ ಬರುತ್ತದೆ ನೋಡಿ. ಅಂದರೆ ಬೌದ್ಧಿಕ ಅನುಭವ. ಅನುಭವ ಅಂದರೆ ಎ ಸರ್ಟನ್ ನಾಲೆಜ್. ಇದು ಬೌದ್ಧಿಕ ಅನುಭವ ಅಲ್ಲ, ಮಾನಸಿಕ ಅಲ್ಲ, ಐಂದ್ರಿಯಕ ಅಲ್ಲ, ದಿವ್ಯವಾದ ದಿವ್ಯ ಅನುಭವ ಅಲ್ಲ. ಈ ನಾಲ್ಕು ತರಹ ಅಲ್ಲದ ಅನುಭವ ಅಂದರೇನು? ಈ ನಾಲ್ಕನ್ನು ನಿಷೇಧ ಮಾಡುವುದಕ್ಕೆ ಸ್ವಾನುಭವ ಎಂದು ಹೇಳಿದರು. ಸ್ವಾನುಭವ ಅಂದರೆ ತಾನೇ ತಾನು, ಅಂದರೆ ಪ್ರಾಜ್ಞ ಮಾತ್ರ ವ್ಯಾಪಿಸುತ್ತಾನೆ. ಪ್ರಾಜ್ಞ ಮಾತ್ರ ವ್ಯಾಪಿಸುತ್ತಾನೆ ಅಂದರೆ ಪ್ರಾಜ್ಞವೇ ಇದ್ದಾನೆ, ಅವರಿಗೆ ಸುಷುಪ್ತಿ ಎಂದು ಇನ್ನೊಂದು ಸುಮ್ಮನೆ ಹೆಸರು.
ಇಲ್ಲೊಂದು ಒಳ್ಳೆಯ ಮಾತಿದೆ ನೋಡಿ, ಸುಷುಪ್ತಿಂ ಸ್ವಾನುಭವೇನ ವ್ಯಾಪ್ನೋತ್ಯೇವ ವ್ಯಾಪ್ನೋತ್ಯೇವ ಇತಿ ನೈವ ತತ್ರಾಪಿ ತಸ್ಯ ಅಜ್ಞತ್ವಂ ವಿದ್ಯತೆ. ಅದರಿಂದ ಆ ಸಂದರ್ಭದಲ್ಲಿ ಅವರಿಗೆ ಅಜ್ಞತ್ವವಿಲ್ಲ. ಅಜ್ಞತ್ವ ಅಂದ್ರೇನು? ಅಜ್ಞಾನಿತ್ವವಿಲ್ಲ, ನನಗೆ ಏನು ಗೊತ್ತಿಲ್ಲ ಎಂಬುದು ಅಜ್ಞಾನ. ಅಜ್ಞಾನಿತ್ವವು ಅಂದರೆ ತಾನು ಅಜ್ಞಾನಿಯಾಗಿರುವುದು ಅಲ್ಲಿಲ್ಲ. ಇದು ಒಳ್ಳೆಯ ಮಾತು. ಇದಕ್ಕೋಸ್ಕರ ಸ್ವಾಮೀಜಿ ಈ ವಾಕ್ಯವನ್ನು ಉದಾಹರಿಸಿದ್ದಾರೆ. ಈ ಪ್ರಾಜ್ಞೇನ ಆತ್ಮನ ಸಂಪರಿಶ್ವಕ್ತಃ ನ ಬಾಹ್ಯಂಕಿಂಚನ ವೇದ ನಾಂತರಂ ಎಂದು ಈ ವಾಕ್ಯವನ್ನು, ಬೃಹದಾರಣ್ಯಕ ವಾಕ್ಯವನ್ನು ಉದಾಹರಿಸಿ ಅದನ್ನು ಬಿಡಿಸಿದ್ದಾರೆ. ಅದಕ್ಕೆ ನಾವು ಬೃಹದಾರಣ್ಯ ವಾಕ್ಯಕ್ಕೆ ಹೋಗೋಣ. ನಾವಿಲ್ಲೊಂದು ಸೂತ್ರ ಭಾಷೆ ತಂದು ಬೃಹದಾರಣ್ಯಕ ಭಾಷೆ ಇಟ್ಕೊಂಡಿದ್ದೇನೆ. ಇಲ್ಲಿ ಒಂದು ಒಳ್ಳೆಯ ಮಾತಿದೆ. ತನಗೆ ಒಳಗೆ ಇಲ್ಲಸಿ ಕಸ್ಮಾತ್ ಅಯಂ ಅಹಮಸ್ಮೀತಿ ಆತ್ಮಾನಂ ವಾ ಬಹಿರ್ವಾ ಇಮಾನಿ ಭೂತಾನಿ ಇತಿ ವಾ ಜಾಗ್ರತ್ ಸ್ವಪ್ನಯೋರಿವ ನ ಜಾನಾತಿ ಇತ್ಯತ್ರ ಉಚ್ಯತೆ. ನಾನು ಇಷ್ಟೊತ್ತು ಹೇಳಿದ್ದನ್ನು ಭಾಷ್ಯದಲ್ಲೇ ಇದೆ. ಅಂದರೆ ಏನು? ನಾನು ಹೀಗಿದ್ದೇನೆ ಎಂಬುದು ತನ್ನನ್ನು ಪ್ರಮಾತೃವಾಗಿ ತಿಳ್ಕೊಳ್ಳುವುದಾಗಲಿ, ಈಗ ಈ ಪದಾರ್ಥಗಳನ್ನು ತಿಳಿಯುತ್ತೇನೆ ಎಂಬುದು ಪ್ರಪಂಚ ಜ್ಞಾನವಾಗಲಿ, ಈ ಎರಡು ನಾನು ಇನ್ನೊಂದು ಪ್ರಮಾತೃ ಪ್ರಮೇಯವೆಂಬ ದ್ವೈತ ರೂಪ ಅನುಭವ ಹೇಗೆ ಜಾಗ್ರತ್ ಸ್ವಪ್ನಗಳಲ್ಲಿರುತ್ತದೋ ಹಾಗೆ ಇಲ್ಲ ಸುಷುಪ್ತಿಯಲ್ಲಿ. ಇಲ್ಲಿ ಪ್ರಶ್ನ, ಮತ್ತೆ ನನಗೆ ಏಕೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಎಂದು ಏಕೆ ಅನಿಸುತ್ತಾ ಇದೆ? ಏನು ಗೊತ್ತಿಲ್ಲ ಎಂದು ಏಕೆ ಅನಿಸುತ್ತಾ ಇದೆ? ಇಲ್ಲಿ ಒಂದು ಪ್ರಶ್ನೆ. ಸುಷುಪ್ತಿಯಲ್ಲಿ ನನಗೇನು ಗೊತ್ತಿಲ್ಲ ಅಂದರೆ ಅದಕ್ಕೆ ಶೃಣುವತ್ರ ಅಜ್ಞಾನ ಹೇತುಂ. ಅಲ್ಲಿ ಅಜ್ಞಾನಕ್ಕೆ ನನಗೇನು ಗೊತ್ತಿಲ್ಲ ಎನ್ನುವುದಕ್ಕೆ ಕಾರಣವೇನು? ಅದಕ್ಕೆ ಕಾರಣ ಹೇಳ್ತೀನಿ ನೋಡು ಎಂದು ಭಾಷ್ಯಕಾರರು ಹೇಳ್ತಾರೆ ನೋಡಿ. ಶೃಣುವತ್ರ ಅಜ್ಞಾನ ಹೇತುಂ, ಅದು ಏಕತ್ವಮೇವ ಅಜ್ಞಾನ ಹೇತು, ಎಲ್ಲವೂ ಒಂದಾಗುವುದೇ ಅಜ್ಞಾನಕ್ಕೆ ಹೇತುವು. ಅಂದರೆ ಏನು? ಇದನ್ನು ಲಿಟ್ರಲಿ ತಗೊಳ್ಳಬಾರದು. ಅಂದರೆ ಎಲ್ಲವೂ ಅದ್ವಿತೀಯವಾಗುವುದರಿಂದ ಅದನ್ನು ನಾವು ಎಚ್ಚರ ದೃಷ್ಟಿಗೆ ಏನು ಗೊತ್ತಿಲ್ಲ ಎಂದು ಹೇಳ್ತಾ ಇದ್ದೀವಿ. ಅಂದರೆ ಅಷ್ಟೇ ಹೊರತು ಇವರೇನು ಹೇಳಿದ್ದಾರೆ ಕೆಲವರು, ಸುಷುಪ್ತಿಯಲ್ಲಿ ಒಂದು ಅಜ್ಞಾನವಿದೆ ಎಂದು ಹೇಳಿದ್ದಾರೆ. ಇಲ್ಲಿ ನೋಡಿ, ಪ್ರಮಾತೃ ದೃಷ್ಟಿಗೆ, ಜಾಗ್ರತ್ ಪ್ರಮಾತೃ ದೃಷ್ಟಿಗೆ ಪ್ರಮೇಯವು ಗೊತ್ತಾಗ್ತದೆ. ಪ್ರಮೇಯ ಪ್ರಪಂಚದಲ್ಲಿ ಅನೇಕ ಪದಾರ್ಥಗಳಿವೆ. ಎಲ್ಲ ಪದಾರ್ಥಗಳೇನೂ ನಮಗೆ ಗೊತ್ತಾಗಲ್ಲ, ಕೆಲವು ಗೊತ್ತಾಗ್ತವೆ ಕೆಲವು ಗೊತ್ತಿಲ್ಲ. ಅಂದರೆ ಪ್ರಮಾತೃವಿಗೆ ಪ್ರಮೇಯ ಪ್ರಪಂಚ ಕುರಿತು ಅಜ್ಞಾನ ಇರುತ್ತದೆ. ಅಂದರೆ ಸ್ವಲ್ಪ ಜ್ಞಾನ, ಮಿಕ್ಕದು ಅಜ್ಞಾನ. ಜ್ಞಾನ ಸಮೇತ ಅಜ್ಞಾನ ಅಂದರೆ ಸ್ವಲ್ಪ ಗೊತ್ತು, ಇದಕ್ಕಿಂತ ಹೆಚ್ಚು ಗೊತ್ತಿಲ್ಲ. ಪ್ರಮಾತೃವಿಗೆ ಪ್ರಮೇಯ ಪ್ರಪಂಚ ಕುರಿತು ಅಜ್ಞಾನ ಇರುತ್ತದೆ. ಏಕೆ? ಜ್ಞಾತೃ ಆಗಿದ್ದಾನೆ, ಜ್ಞೇಯ ಪ್ರಪಂಚವಿದೆ, ಜ್ಞೇಯ ಪ್ರಪಂಚ ಕುರಿತು ವಿಷಯ ಇದೆ, ಆ ವಿಷಯ ಪ್ರಪಂಚ ಕುರಿತು ಎಷ್ಟೋ ವಿಷಯಗಳು ಗೊತ್ತಿಲ್ಲ. ಏಕೆ ಎಂದರೆ ನನಗೆ ಅದು ಮೊದಲು ಹೇಗೆ ಗೊತ್ತಾಗ್ತದೋ ತಿಳ್ಕೊ, ಹೇಗೆ ಗೊತ್ತಿಲ್ಲವೋ ಗೊತ್ತಾಗ್ತದೆ. ಹೇಗೆ ಗೊತ್ತಾಗ್ತಾ ಇದೆ? ನಮ್ಮ ಇಂದ್ರಿಯಕ್ಕೆ ವೃತ್ತಿ ಇದೆ. ಇಂದ್ರಿಯ ವೃತ್ತಿಯನ್ನು ಕಣ್ಣಿನಿಗೆ ದೃಷ್ಟಿ ವೃತ್ತಿ, ಕಿವಿಗೆ ಶ್ರವಣ ವೃತ್ತಿ, ನಾಲಿಗೆಗೆ ರಸನ ರುಚಿ ವೃತ್ತಿ. ಅಂದರೆ ಪಂಚೇಂದ್ರಿಯಗಳಿಗೆ ಪಂಚ ವೃತ್ತಿಗಳಿರುತ್ತವೆ. ವೃತ್ತಿಗಳಂದರೆ ಪಂಚ ಬಗೆಯಾದ ಅರಿವಿನ ವೃತ್ತಿಗಳು ಎಂದರ್ಥ. ಐದು ಅರಿವಿನ ವೃತ್ತಿಗಳಾದರೆ ಪ್ರಪಂಚವು ಈ ಐದಿನ ವೃತ್ತಿಗಳಲ್ಲಿ ಯಾವುದೋ ಒಂದು ವೃತ್ತಿಗಳಲ್ಲಿ ಬರಬೇಕು, ಬಂದು ಬಿದ್ದಿರಬೇಕು. ಯಾವುದೋ ಒಂದು ಐದು ವೃತ್ತಿಗಳಲ್ಲಿ ಸೇರಿಕೊಂಡರೆ, ಇದರಲ್ಲಿ ಬಂದು ಬಿದ್ದರೆ ಗೊತ್ತಾಗ್ತದೆ ನಮಗೆ. ಅಜ್ಞಾನ ಅಂದರೆ ಅರ್ಥವೇನು? ನನ್ನ ಕಣ್ಣಿನ ವೃತ್ತಿಗೆ ಹೊರಗಿದೆ ಎಂದರ್ಥ. ಕಣ್ಣಿನ ವೃತ್ತಿಯಲ್ಲಿ, ಕಣ್ಣಿನ ದೃಷ್ಟಿಯಲ್ಲಿ ಬಿದ್ದರೆ ತಿಳಿದಿತು, ಗೊತ್ತಾಯಿತು ಎಂದಾಗುತ್ತದೆ. ಕಣ್ಣಿನ ವೃತ್ತಿಗೆ ಹೊರಗೆ ಇದ್ದರೆ ಗೊತ್ತಾಗಲ್ಲ. ಇಲ್ಲಿ ಅಜ್ಞಾನಾಜ್ಞಾನ ಹೇಗಾಗ್ತಾ ಇದೆ? ಪ್ರಮಾತೃವಿಗೆ ಪ್ರಮೇಯ ವಿಷಯಗಳ ಕುರಿತು ಜ್ಞಾನಾಜ್ಞಾನ ಹೇಗೆ ಆಗ್ತಾ ಇದೆ ಗೊತ್ತಾಯಿತು ನಮಗೆ. ಅದರಿಂದ ಪ್ರಮಾತೃವಿಗೆ ಪ್ರಮೇಯ ಪ್ರಪಂಚ ಕುರಿತು ಅಜ್ಞಾನವಿದೆ ಅಂದರೆ ಹೊಂದುತ್ತದೆ, ಅನುಭವ ಸಮ್ಮತ ಒಪ್ಕೊಳ್ತೀವಿ. ಇನ್ನೊಂದೇನೆಂದರೆ ಎಚ್ಚರ ಪ್ರಮಾತೃವಿಗೆ ಸುಷುಪ್ತಿ ಗೊತ್ತಾಗ್ತದೆ. ಎಚ್ಚರ ಪ್ರಮಾತೃವಿಗೆ ಸುಷುಪ್ತಿ ಏನಪ್ಪ ಹೇಳು ಅಂದರೆ ಏನೂ ಗೊತ್ತಿಲ್ಲ ಎಂದು ಹೇಳ್ತಾನೆ. ಅಂದರೆ ಅರ್ಥವೇನು? ಎಚ್ಚರ ವೃತ್ತಿಗೆ ಹೊರಗಿದೆ. ಎಚ್ಚರ ವೃತ್ತಿಗೆ ಹೊರಗೆ ಇದ್ದರೆ ಎಚ್ಚರ ವೃತ್ತಿಗೆ ಎಚ್ಚರ ಅವಸ್ಥೆಯಲ್ಲಿರುವ ವಸ್ತುವು ಗೊತ್ತಾಗ್ತದೆ. ಎಚ್ಚರ ಪ್ರಮಾತೃವಿಗೆ ಎಚ್ಚರ ವೃತ್ತಿಗೆ ಹೊರಗೆ ಇದ್ದರೆ, ಹೊರಗೆ ಅಂದರೆ ಅರ್ಥವೇನು? ಎಚ್ಚರ ಅವಸ್ಥೆಯನ್ನೇ ನುಂಗಿರುವುದು, ಅದು ಎಚ್ಚರ ಪ್ರಮಾತೃವಿಗೆ ಗೊತ್ತಾಗಲ್ಲ. ನನ್ನ ಪರಿಧಿ, ನನ್ನ ಪರಿಧಿಯನ್ನು ಮೇರವನ್ನು ಮೀರಿದ್ದರೆ ನನಗೆ ಗೊತ್ತಿಲ್ಲ ಎಂದು ಹೇಳ್ತೀವಿ. ಅದರಿಂದ ಎಚ್ಚರ ವೃತ್ತಿಗೆ ಹೊರಗೆ ಇದೆ, ಅದರಿಂದ ಅದು ಗೊತ್ತಿಲ್ಲ ಎಂದು ಹೇಳ್ತೀವಿ. ಅವ್ಯಕ್ತ ಸುಷುಪ್ತಿ ಅವ್ಯಕ್ತ ಆಗುವುದರಿಂದ, ಅಂದರೆ ಎಚ್ಚರ ವೃತ್ತಿಗೆ ಸಿಗಲ್ಲ, ಎಟುಕುವುದಲ್ಲ, ಅದರಿಂದ ಅದು ಗೊತ್ತಿಲ್ಲ ಹೇಳ್ತೀವಿ. ಅಂದರೆ ಎಚ್ಚರ ಪ್ರಮಾತೃವಿಗೆ ಅಜ್ಞಾನ ಎರಡು ಬಗೆ.
ಎಚ್ಚರ ಪದಾರ್ಥಗಳು ಗೊತ್ತಿಲ್ಲ ಎಂದು ಅಜ್ಞಾನ ಹೇಳಬಹುದು. ಸುಷುಪ್ತಿ ನನಗೆ ಗೊತ್ತಿಲ್ಲ ಅಂದ್ರೆ ಸುಷುಪ್ತಿ ನಾನು ಅನುಭವಿಸಲಿಲ್ಲ. ಏಕೆ? ನಾನು ಎಚ್ಚರ ಪ್ರಮಾತ್ರವೇ ಹೊರತು ಸುಷುಪ್ತಿಗೆ ನಾನು ಹೇಗೆ ಹೋಗ್ತೀನಿ? ಸುಷುಪ್ತಿಗೆ ನಾನು ಹೋಗುವುದಿಲ್ಲ, ನನಗೂ ಗೊತ್ತು ಆಗಲ್ಲ. ಅದರಿಂದ ಎಚ್ಚರ ಪ್ರಮಾತೃವಿಗೆ ಸುಷುಪ್ತಿ ಏನನಿಸುತ್ತದೆ ಅಂತದ್ದು ನಾನು ಯಾವಾಗಲೂ ಅನುಭವಿಸಲಿಲ್ಲ, ನನಗೆ ಗೊತ್ತಿಲ್ಲ ಅನಿಸುತ್ತದೆ. ಹೀಗೆ ಎಚ್ಚರ ಪ್ರಮಾತೃವು ಸುಷುಪ್ತಿಯನ್ನು ನೋಡಿಕೊಂಡರೆ ಹೀಗೆ ಎಚ್ಚರ ಪ್ರಪಂಚ ನನಗೆ ಹೇಗೆ ವೃತ್ತಿಯಾಗಿ ತೋರುತ್ತಾ ಇದೆಯೋ ಅಲ್ಲಿ ಯಾವ ವೃತ್ತಿ ಇಲ್ಲ, ಅದರಿಂದ ನನಗೇನು ಗೊತ್ತಿಲ್ಲ ಎಂದು ಹೇಳ್ತಾನೆ. ಈಗ ನೋಡಿ, ಎರಡು ಅಜ್ಞಾನಗಳು ಹೇಳಿದ್ದೇವೆ. ಒಂದು ಎಚ್ಚರ ಪ್ರಮಾತೃವಿಗೆ ಎಚ್ಚರ ಪ್ರಮೇಯ ಗೊತ್ತಿಲ್ಲ ಎಂದು ಒಂದು ಬಗೆಯ ಅಜ್ಞಾನ, ಎಚ್ಚರ ಪ್ರಮಾತೃವಿಗೆ ಸುಷುಪ್ತಿ ಗೊತ್ತಿಲ್ಲ ಎಂದು ಇನ್ನೊಂದು ಸುಷುಪ್ತಿಯಲ್ಲಿ ಏನು ಅನುಭವವಿಲ್ಲ ಏನು ಗೊತ್ತಿಲ್ಲ ಎಂದು ಎರಡನೆಯ ಅಜ್ಞಾನ. ಬಟ್ ಇಲ್ಲಿ ಹೇಳುವುದು ಸುಷುಪ್ತಿ ಅನುಭವ ದೃಷ್ಟಿಗೆ ಎಚ್ಚರ ಏನನ್ಸುತ್ತದೆ. ಇಲ್ಲಿ ದೃಷ್ಟಿ ಬದಲಾಯಿಸಿ ನೋಡಿ, ಸುಷುಪ್ತಿ ಅನುಭವ ದೃಷ್ಟಿಗೆ ಎಚ್ಚರ, ಸುಷುಪ್ತಿ ಅನುಭವ ದೃಷ್ಟಿಗೆ ಎಚ್ಚರ ಇಲ್ಲವೇ ಇಲ್ಲವಲ್ಲ, ತಾನೇ ತಾನು. ಸುಷುಪ್ತಿ ಅನುಭವ ದೃಷ್ಟಿಗೆ ಇನ್ನು ಬೇರೆ, ಸುಷುಪ್ತಿ ಅನುಭವ ದೃಷ್ಟಿಗೆ ಸುಷುಪ್ತಿ ಅನುಭವದ ಅದ್ವೈತ ಬಿಟ್ಟು, ಅಂದ್ರೆ ಸಾಕ್ಷಿ ಬಿಟ್ಟು, ಪ್ರಜ್ಞಾನಗನ ಅರಿವು ಬಿಟ್ಟು, ಸುಷುಪ್ತಿ ಯಾವ ಅರಿವಾಗಿದೆಯೋ ಆ ಅರಿವು ಬಿಟ್ಟು ಇನ್ನೇನಾದರೂ ಇದೆಯಾ? ಇನ್ನು ಯಾವ ಅವಸ್ಥೆಗಳು ಇಲ್ಲ, ಕಲ್ಪಿಸಲೇ ಇಲ್ಲ. ಅವಸ್ಥೆಗಳು ಕಲ್ಪಿಸಿದ್ದರೆ ತೋರ್ತವೆ, ಕಲ್ಪಿಸಲೇ ಇಲ್ಲ, ತಾನೇ ತಾನು. ಅಂದರೆ ಅಲ್ಲಿ ಸುಷುಪ್ತಿ ದೃಷ್ಟಿಗೆ ಅವಿದ್ಯ ಇಲ್ಲ. ಅವಿದ್ಯ ಅಂದ್ರೇನು? ಎಚ್ಚರ ಅವಸ್ಥ ಅನಿಸುವುದೇ ಅಧ್ಯಾಸ. ಎಚ್ಚರ ಅವಸ್ಥ ಅಥವಾ ಕನಸಿನ ಅವಸ್ಥನೇ ಅಧ್ಯಾಸ. ಅಧ್ಯಾಸವಿಲ್ಲ, ಅಧ್ಯಾಸ ಇನ್ನು ಮಾಡಲಿಲ್ಲ. ಅಧ್ಯಾಸವಿಲ್ಲದ ಸುಷುಪ್ತಿ ಅನುಭವ ದೃಷ್ಟಿ ಇದಲ್ಲ, ಅದು ಅರಿವಿನ ಅರಿವು ಮಾತ್ರ. ಆ ಅರಿವಿನ ದೃಷ್ಟಿಗೆ ಎರಡನೇದಿಲ್ಲವೇ ಇಲ್ಲ. ಆದ್ದರಿಂದ ಇವರೇನು ಹೇಳ್ತಾನೆ, ಶೃಣುವತ್ರ ಅಜ್ಞಾನ ಕಾರಣಂ, ಏನು ಗೊತ್ತಿಲ್ಲ ಎಂದು ಅದನ್ನು ನಾವು ಎಚ್ಚರ ದೃಷ್ಟಿಯ ಹೇಳ್ತೀವಲ್ಲ ಪ್ರಕ್ರಿಯಾ ರೂಪವಾಗಿ ಅಧ್ಯಾರೋಪಿಸಿ, ಆ ಹೇಳಿಕೆಗೆ ಕಾರಣವೇನು? ನನಗೆ ಏನು ಗೊತ್ತಿಲ್ಲ ಎಂದು ಅನಿಸಿದ್ದರೆ ಅದು ಅಲ್ಲೇನಾದರೂ ಅಜ್ಞಾನವಿದೆ ಎಂದ ಅರ್ಥವೋ? ಅಂದ್ರೆ ಭಾಷ್ಯಕಾರರು ಹೇಳ್ತಾರೆ, ಏಕತ್ವಮೇವ ಅಜ್ಞಾನ ಹೇತು. ಪ್ರಮಾತೃ ಪ್ರಮೇಯವಿಲ್ಲ, ತಿಳಿಯುವವನು ತಿಳಿಯಲ್ಪಡುವುದು ಎಂಬ ದ್ವೈತವೇ ಇಲ್ಲ. ದ್ವೈತದಲ್ಲಿ ಅಲ್ಲವೇ, ಜ್ಞಾತೃವು ಇದ್ದರೆ ಜ್ಞೇಯ ಕುರಿತು ನನಗೆ ಗೊತ್ತಿದೆ ಗೊತ್ತಿಲ್ಲ ಎಂದು ಹೇಳ್ತಾನೆ. ಜ್ಞೇಯವೂ ಇಲ್ಲ, ಜ್ಞಾತೃವೇ ಇಲ್ಲ, ಅಜ್ಞಾನ ಪ್ರಸಕ್ತಿಯೇ ಇಲ್ಲ. ಅದರಿಂದ ಅಲ್ಲಿ ಅಜ್ಞಾನವು ಪ್ರಸಕ್ತಿಯೇ ಇಲ್ಲ, ತಾನು ತಾನಾಗಿ ಅದ್ವಿತೀಯ ಚೈತನ್ಯ ಮಾತ್ರವಾಗಿದ್ದಾನೆ. ಅದರಿಂದ ಏಕತ್ವಮೇವ ಅಜ್ಞಾನ ಹೇತು, ತಸ್ಯಾಪಿ ಅಜ್ಞತ್ವಂ ನ ವಿದ್ಯತೆ. ಇಲ್ಲಿ ನೋಡಿ, ಎಚ್ಚರ ಪ್ರಮಾತೃವಿಗೆ ಒಂದು ಅಜ್ಞಾನ ಇರುತ್ತದೆ ಎಚ್ಚರ ಪ್ರಮೇಯ ಕುರಿತು, ಎಚ್ಚರ ಪ್ರಮಾತೃವಿಗೆ ಸುಷುಪ್ತಿ ಕುರಿತು ಅಜ್ಞಾನ ಇರುತ್ತದೆ. ಅಂದ್ರೆ ಸುಷುಪ್ತಿಯಲ್ಲಿ ಏನು ಗೊತ್ತಿಲ್ಲ ಎಂದು ಸುಷುಪ್ತಿಗೆ ಹೋಗಿ ಮತ್ತೆ ಎಚ್ಚರಗೊಳ್ತಾನಲ್ಲ, ಅವನ ಹೇಳ್ತಾನೆ ಸುಷುಪ್ತಿ ದೃಷ್ಟಿಯಿಂದಲೇ ನೋಡುವುದರಿಂದ ಇನ್ನು ನನಗೆ ಅಲ್ಲಿ ಏನು ಗೊತ್ತಿಲ್ಲ, ಮತ್ತೆ ಬರುತ್ತಾ ಇದ್ದೇನೆ, ಏನು ಗೊತ್ತಿಲ್ಲ ಮತ್ತೆ ಬರುತ್ತಾ ಇದ್ದೇನೆ ಎಂಬುದು ಈ ದೃಷ್ಟಿ. ಇನ್ನು ಎಚ್ಚರದ ಅಧ್ಯಾಸ ದೃಷ್ಟಿ, ಎಚ್ಚರದ ಪ್ರಮಾತೃವಿನ ಅಧ್ಯಾಸ ದೃಷ್ಟಿ. ಆದರೆ ಈಗ ನಾವು ಈ ಎರಡು ದೃಷ್ಟಿಗಳನ್ನು ಬಿಟ್ಟು ತಾನು ತಾನಾಗಿರುವ ಸುಷುಪ್ತಿ ದೃಷ್ಟಿಯನ್ನೇ ಹೇಳ್ತಾ ಇದ್ದೀವಿ. ತಾನು ತಾನಾಗಿರುವಂತ ಅದ್ವಿತೀಯ ಚೈತನ್ಯ ದೃಷ್ಟಿಯಲ್ಲಿ ಏನೂ ಇಲ್ಲ. ಅದರಿಂದ ಅಲ್ಲಿ ಏನಿಲ್ಲ ಎಂಬುದಕ್ಕೆ ಅರ್ಥವೇನು? ಏನಿಲ್ಲ ಎಂಬುದು ಕೇವಲ ಅಪವಾದ ಮಾತು ಅಷ್ಟೇ, ಅದೆಲ್ಲ ಅಪವಾದ ಮಾಡ್ತಾ ಇದೆ. ಅದು ನನಗೇನು ಗೊತ್ತಿಲ್ಲ ಎಂಬುದು ಸುಷುಪ್ತಿ ಸ್ವರೂಪವನ್ನು ಹೇಳ್ತಾ ಇಲ್ಲ, ಅನ್ಯ ಅವಸ್ಥೆಗಳನ್ನು ಅಪವಾದ ಮಾಡುವ ಮಾತದು. ಅನ್ಯ ಅವಸ್ಥೆಗಳನ್ನು ಅಪವಾದ ಮಾಡಿ ಎರಡನೇದಿಲ್ಲ ಅಂದ್ರೆ ಅರ್ಥವೇನು? ತಾನು ತಾನಾಗಿದ್ದಾನೆ ಅಂತ ಅರ್ಥ. ತನ್ನನ್ನು ಬಿಟ್ಟು ಯಾವುದೂ ಇಲ್ಲ, ಅದರಿಂದ ತಿಳಿಯುವುದಕ್ಕೆ ತಿಳಿಯದೇ ಇರುವುದಕ್ಕೆ ಯಾವುದೂ ಇಲ್ಲ, ಅದರಿಂದ ತಾನು ಮಾತ್ರ ಇದ್ದಾನೆ ಎಂದರ್ಥ. ಭಾಷ್ಯಕಾರರು ಹೇಳ್ತಾರೆ, ಶೃಣುವತ್ರ ಅಜ್ಞಾನ ಹೇತು, ಏನು ಗೊತ್ತಿಲ್ಲ ಎನ್ನುವುದಕ್ಕೆ ಕಾರಣವೇನು? ಅದ್ವಿತೀಯವೇ, ಅದ್ವಿತೀಯ ಚೈತನ್ಯವಾಗಿರುವುದೇ ಅಜ್ಞಾನ. ಸುಷುಪ್ತಿಯಲ್ಲಿ ಅಜ್ಞಾನವಿಲ್ಲ ಎಂದೇ ಸ್ಪಷ್ಟವಾಗಿ ಹೇಳ್ತಾರೆ ಭಾಷ್ಯಕಾರರು. ಇಲ್ಲಿ ನೋಡಿ ಬೃಹದಾರಣ್ಯಕ ವಾಕ್ಯದಲ್ಲಿ ಶೃಣು ಅತ್ರ ಅಜ್ಞಾನ ಹೇತು ಏನು ಹೇಳ್ತಾರೆ? ಏಕತ್ವಮೇವ ಅಜ್ಞಾನ ಹೇತು, ಏಕತ್ವಮೇವ. ಆದ್ದರಿಂದ ಸುಷುಪ್ತಿಯಲ್ಲಿ ಏನು ಇನ್ನೂ ಗೊತ್ತಿಲ್ಲ ಅಂದರೆ ಯಾರಿಗೆ ಗೊತ್ತಿಲ್ಲ? ಯಾರೊಬ್ಬರಿರಬೇಕಲ್ಲವೇ, ಅವನೂ ಇಲ್ಲ. ಏನು ಗೊತ್ತಿಲ್ಲ ಅದೂ ಇಲ್ಲ. ಯಾರಿಗೆ ಗೊತ್ತಿಲ್ಲ ಹೇಳ್ತೀವೋ ಏನು ಗೊತ್ತಿಲ್ಲ ಹೇಳ್ತೀವೋ ಆ ಎರಡೂ ಇಲ್ಲ, ತಾನು ಮಾತ್ರ ಇದ್ದಾನೆ ಅಲ್ಲವೇ. ಆ ಅದ್ವಿತೀಯದಲ್ಲಿ ಜ್ಞಾತೃಜ್ಞೇಯವಿಲ್ಲ, ಅಜ್ಞಾನ ಜ್ಞಾನವಿಲ್ಲ, ತಾನು ಮಾತ್ರ ಇದ್ದಾನೆ. ಅದರಿಂದ ತಸ್ಯ ಅಜ್ಞತ್ವಂ ವಿದ್ಯತೆ ತದಪ್ಯುಕ್ತಂ ಶ್ರುತ್ಯಂತರೇ. ಓಕೆ, ಈ ಪ್ರಶ್ನಕ್ಕೆ ಆರನೆಯ ಪ್ರಶ್ನ,
ಪ್ರತ್ಯುತ್ತರ ಮುಗಿಸಿಬಿಡೋಣ. ಒಂದೇ ವಾಕ್ಯ ಇದೆ, ಯದ್ವೈ ತನ್ನ ವಿಜಾನಾತಿ ವಿಜಾನನ್ ವೈ ತನ್ನ ವಿಜಾನಾತಿ ನಹಿ ವಿಜ್ಞಾತುರ್ ವಿಜ್ಞಾತೇರ್ ವಿಪರಿಲೋಪೋ ವಿದ್ಯತೆ ಅವಿನಾಶಿತ್. ಅಲ್ಲ, ಅಲ್ಲಿ ಏನು ಹೇಳ್ತಾನೆ ಸುಷುಪ್ತಿಯಲ್ಲಿ, ಯದ್ವೈ ತನ್ನ ವಿಜಾನಾತಿ ಸುಷುಪ್ತಿಯಲ್ಲಿ, ಯದ್ವೈ ತನ್ನ ವಿಜಾನಾತಿ ಅವನು ಏನು ತಿಳಿಯುವುದಿಲ್ಲ. ಏನು ತಿಳಿಯುವುದಿಲ್ಲ ಅಂದ್ರೆ ಅರ್ಥವೇನು? ಎಚ್ಚರದಲ್ಲಿ ಹೇಗೆ ತಿಳಿಯುತ್ತಾನೋ, ಕನಸಿನಲ್ಲಿ ಹೇಗೆ ತಿಳಿಯುತ್ತಾನೋ ಅಂಥದ್ದೇನು ತಿಳಿಯುವುದಿಲ್ಲ ಅಂದ್ರೆ ಅರ್ಥವೇನು? ಅಲ್ಲಿ ಏನು ತಿಳಿಯುವುದಿಲ್ಲ ಅಂದ್ರೆ ಎಚ್ಚರದ ನಿಷೇಧ, ಕನಸಿನ ನಿಷೇಧ. ಅಂದ್ರೆ ಎಚ್ಚರ ಕನಸಿನಲ್ಲಿ ಹೇಗೆ ಪ್ರಮಾತೃವಾಗಿ ಪ್ರಮೇಯವನ್ನು ತಿಳ್ಕೊಳ್ತಾನೋ ಆ ತರಹ ತಿಳಿಯುವುದಿಲ್ಲ ಎಂದು ನಿಷೇಧವಾಯಿತು. ಮತ್ತೆ ವಿಜಾನನ್ವೈ ತನ್ನ ವಿಜಾನಾತಿ, ವಿಜಾನನ್ ಅಂದ್ರೆ ಅರಿವೇ ಇಲ್ಲವೇನು ಅಂದ್ರೆ ಅಲ್ಲ, ಅವನ ಅರಿವಾಗಿರುತ್ತಾನೆ. ಅರಿವಾಗಿದ್ದರೂ ಯಾವುದೋ ಒಂದನ್ನು ಅರಿಯುವುದಿಲ್ಲ. ವಿಜಾನನ್ವೈ ತನ್ನ ವಿಜಾನಾತಿ, ಅವನು ಅರಿವಾಗಿದ್ದುಕೊಂಡರೂ ಯಾವುದೋ ಒಂದನ್ನು ವಿಷಯವನ್ನು ಅರಿಯುತ್ತಿಲ್ಲ. ಇಲ್ಲಿ ಯಾವುದೋ ಅದು ಇದು ಎನ್ನೂ ಅರಿವಿಲ್ಲ, ನಾನು ಹೀಗಿದ್ದೇನೆ ಇದು ಹೀಗಿದೆ ಎಂಬುದು ತನ್ನ ಕುರಿತು ಒಂದಾನೊಂದು ಹೀಗೆ ಎಂದಿಲ್ಲ, ಇನ್ನೊಬ್ಬರ ಕುರಿತು ಇದು ಎಂದಿಲ್ಲ. ಆದರೂ ಅರಿವಾಗಿ ಮಾತ್ರ ಇರುತ್ತಾನೆ. ಅದನ್ನಾಡಿ ನಾನು ಹೀಗಿದ್ದೇನೆ ಎಂಬುದು ಪ್ರಮಾತೃತ್ವವಿಲ್ಲ, ಇದನ್ನು ತಿಳಿಯುತ್ತೇನೆ ಎಂದು ಪ್ರಮೇಯತ್ವವಿಲ್ಲ, ಆದರೂ ಅರಿವು ಮಾತ್ರ ಇದೆ. ವಿಜಾನನ್ವೈ ತನ್ನ ವಿಜಾನಾತಿ, ವಾಕ್ಯ ನೋಡಿ, ವಿಜಾನನ್ವೈ ಅಂದ್ರೆ ಅರಿವಾಗಿದ್ದರೂ ಅರಿಯುತ್ತಾ ಇಲ್ಲ. ಅರಿವಾಗಿದ್ದರೂ ಅರಿಯುತ್ತಾ ಇಲ್ಲ ಅಂದ್ರೆ ಏನಾದರೂ ಅಡ್ಡಿ ಬಂತ ಅವರಿಗೆ? ಅಲ್ಲಪ್ಪ, ತಾನು ಅರಿವಿನ ಸ್ವರೂಪವಾಗಿದ್ದಾನೆ, ಅರಿಯುತ್ತಾ ಇಲ್ಲ ಅಂದ್ರೆ ಪ್ರಮಾತೃ ಪ್ರಮೇಯ ರೂಪವಾಗಿಲ್ಲ ಎಂದರ್ಥ. ತಾನು ಅರಿವಾಗಿದ್ದಾನೆ ಆದರೆ ಪ್ರಮಾತೃ ರೂಪವಾಗಿಲ್ಲ, ಪ್ರಮೇಯ ರೂಪವಾಗಿಲ್ಲ, ಅರಿವಿನ ಮಾತ್ರ ರೂಪವಾಗಿ. ವಿಜಾನನ್ ವೈ ತನ್ನ ವಿಜಾನಾತಿ, ವಿಜಾನನ್ ಅರಿವಿನ ರೂಪವಾಗಿದ್ದಾನೆ ಆದರೆ ತಾನು ಪ್ರಮಾತೃ ರೂಪವಾಗಿಯೂ ಪ್ರಮೇಯ ರೂಪವಾಗಿಯೂ ಇಂಥದ್ದು ರೂಪವಿಲ್ಲ ಅಷ್ಟೆ. ನಹಿ ವಿಜ್ಞಾತುರು ವಿಜ್ಞಾತೇರ್ ವಿಪರಿಲೋಪೋ ವಿದ್ಯತೆ ಅಂದ್ರೆ ವಿಜ್ಞಾತು ಅಂದ್ರೆ ಆ ಸಾಕ್ಷಿಯ ಅರಿವು, ಸಾಕ್ಷಿಯ ಅರಿವಿಗೆ ಪ್ರಾಜ್ಞನ ಅರಿವಿಗೆ ವಿಪರಿಲೋಪೋ ನ ವಿದ್ಯತೆ. ಸಾಕ್ಷಿಯ ಅರಿವಿಗೆ ಒಂದು ಸಲ ಅರಿವಿರುವುದು ಒಂದು ಸಲ ಹೋಗುವುದು ಎಂಬುದಿಲ್ಲ. ಪ್ರಮಾತೃವಿಗೆ ಒಂದು ವಸ್ತು ಗೊತ್ತಾಯಿತು ಈಗ ಗೊತ್ತಿಲ್ಲ ಅಂದ್ರೆ ಪ್ರಮಾತೃವಿನ ಅರಿವು ಬರುತ್ತದೆ ಹೋಗುತ್ತದೆ, ಬರುತ್ತದೆ ಹೋಗುತ್ತದೆ. ಏಕೆ? ಒಂದು ವಿಷಯ ಸಂಬಂಧ ಇದ್ದರೆ ವಿಷಯವು ಗೊತ್ತಾಗ್ತದೆ, ವಿಷಯ ಸಂಬಂಧವಿಲ್ಲ ಅಂದ್ರೆ ಅರಿವು ಹೋಗಿಬಿಡ್ತದೆ. ಆದರೆ ಸಾಕ್ಷಿಯ ಅರಿವಿಗೆ ಯಾವಾಗಲೂ ಲೋಪವಿಲ್ಲ. ಸಾಕ್ಷಿಯ ಅರಿವು ಫ್ಲಕ್ಚುವೇಟ್ ಆಗಲ್ಲ, ಹೆಚ್ಚು ಕಡಿಮೆ ಆಗಲ್ಲ, ಕೆಲವೊಮ್ಮೆ ಲೋಪವಾಗುವುದು ಮತ್ತೆ ಏಳುವುದು. ಅಂದ್ರೆ ಸಾಕ್ಷಿಯ ಅರಿವಿಗೆ ಎಚ್ಚರ ಅರಿವು ಮತ್ತೆ ಎಚ್ಚರ ಅಂದ್ರೆ ಅವೇಕಂಡ ಅವೇರ್ನೆಸ್ ಆಗಲಿ, ಅಥವಾ ಲುಪ್ತ ಅಂದ್ರೆ ಹಿಡನ್ ಅವೇರ್ನೆಸ್ ಆಗಲಿ, ಅಂದ್ರೆ ಮುಚ್ಚಿ ಹೋಗುವುದಾಗಲಿ, ಅರಿವು ಏಳುವುದು ಮುಚ್ಚಿ ಹೋಗುವುದು, ಚೇತರಿಸಿಕೊಳ್ಳುವುದು ಮುಚ್ಚಿ ಹೋಗುವುದು ಎಂಬ ಎರಡು ಸ್ಥಿತಿಗಳಿಲ್ಲ. ಸಾಕ್ಷಿಯ ಅರಿವಿಗೆ ವೇಕಿಂಗ್ ಸ್ಟೇಟ್ ಅಂಡ್ ಆಲ್ಸೋ ಸ್ಲೀಪಿಂಗ್ ಸ್ಟೇಟ್ ಅಂಡ್ ಕಾನ್ಷಿಯಸ್ನೆಸ್, ಸ್ಲೀಪಿಂಗ್ ಕಾನ್ಷಿಯಸ್ನೆಸ್ ಅವ್ಯಕ್ತವಾಗುವುದು, ಕಾನ್ಷಿಯಸ್ನೆಸ್ ವ್ಯಕ್ತವಾಗುವುದು. ಅಂದರೆ ಪದಾರ್ಥವಿದ್ದರೆ ಲೌಕಿಕ ಪ್ರಮಾತೃವಿಗೆ ಪದಾರ್ಥವಿದ್ದರೆ ಗೊತ್ತಾಗ್ತದೆ, ಪದಾರ್ಥವಿಲ್ಲ ಅಂದ್ರೆ ಬ್ಲ್ಯಾಂಕ್ ಆಗುತ್ತದೆ. ಹಾಗೆ ಸುಷುಪ್ತಿ ಸ್ವರೂಪಕ್ಕೆ ಒಂದು ವಿಷಯ ಗೊತ್ತಾಗ್ತಾ ಇದೆ, ಒಂದು ಬ್ಲ್ಯಾಂಕ್ ಆಗಿದೆ, ಇದು ಗೊತ್ತಾಗ್ತಾ ಇದೆ, ಬ್ಲ್ಯಾಂಕ್ ಆಗಿದೆ ಎಂಬ ಎರಡು ಸ್ಟೇಟ್ಗಳಿಲ್ಲ. ನೋಡಿ, ವಿಜ್ಞಾತೇರ್ ವಿಪರಿಲೋಪವನ್ನು ವಿದ್ಯತೆ, ಸಾಕ್ಷಿಯ ಅರಿವಿಗೆ ವಿಪರಿಲೋಪ ಬ್ಲ್ಯಾಂಕ್ ಸ್ಟೇಟ್ ಇಲ್ಲ, ಎಂದಿಗೂ ಅರಿವೆ. ಅಂದ್ರೆ ನಾಮರೂಪ ಪ್ರಪಂಚವೆಲ್ಲ ಅದರಲ್ಲಿ ಕಲ್ಪಿತವಾಗುವುದರಿಂದ ಅದು ಇದ್ದರೆ ಗೊತ್ತಾಗ್ತದೆ, ಇಲ್ಲದಿದ್ದರೆ ಇಲ್ಲ ಎಂದು ಗೊತ್ತಾಗ್ತದೆ. ತಾನು ಅರಿವಿಗೂ ಮಾತ್ರ ಈಗ ಇದ್ದೇನೆ ಈಗ ಇಲ್ಲ ಎಂಬುದಿಲ್ಲ, ಅದು ಎಂದಿಗೂ ಅರಿವಿನ ಸ್ವರೂಪವೇ ತಾನೇ ತಾನು ನಿರಂತರವಾಗಿ. ಅದಕ್ಕೋಸ್ಕರ ನಹಿ ವಿಜ್ಞಾತರು ವಿಜ್ಞಾತೇರ್ ವಿಪರಿಲೋಪೋ ವಿದ್ಯತೆ, ಏಕೆ ಅವಿನಾಶಿತ್ವಾತ್, ಅವರಿಗೆ ನಾಶವಿಲ್ಲ. ನಾಶವಿಲ್ಲ ಅಂದ್ರೆ ಅರ್ಥವೇನು? ಅವರಿಗೆ ಇನ್ನೊಂದು ಸ್ಟೇಟ್ ಇಲ್ಲ. ಅರಿವೆಂಬುದು ಒಂದು ಸ್ಟೇಟ್ ಅಲ್ಲ, ಅರಿವೆಂಬುದು ಒಂದು ಸ್ಥಿತಿ ಆದರೆ ಅದು ಹೊಸದಾಗಿ ಪಡ್ಕೊಂಡದ್ದಾದರೆ ಹೋಗುತ್ತದೆ. ಸುಷುಪ್ತಿಯಲ್ಲಿರುವಂತ ಅರಿವು ಒಂದು ಪಡ್ಕೊಂಡಿರುವ ಸ್ಥಿತಿಯಲ್ಲ, ಅದು ಬಿಟ್ಟು ಹೋಗುವುದಕ್ಕೆ, ಅದು ಪಡ್ಕೊಂಡಿದ್ದಲ್ಲ ಬಿಟ್ಟು ಹೋಗುವುದಲ್ಲ. ಅಹೇಯಂ ಅನುಪಾದೇಯಂ ಸ್ವತಃಸಿದ್ಧಂ ಎಂದು ಹೇಳಿ ಈ ಪಾಯಿಂಟ್ ಅನ್ನು ಮುಗಿಸ್ತಾರೆ. ನೆಕ್ಸ್ಟ್ ಪ್ರಶ್ನ, ಏಳನೆಯ ಪ್ರಶ್ನ. ನನು ಭಗವನ್ ಸರ್ವಸ್ಯ ಆತ್ಮ ಬ್ರಹ್ಮೈವ ಇತ್ಯುಕ್ತಂ ಭಗವತ ಸರ್ವೇ ವೇದಾಂತಃ ಬ್ರಹ್ಮಾತ್ಮೈಕತ್ವಮೇವ ಪ್ರತಿಪಾದಯಿತುಂ ಪ್ರವೃತ್ತ ಇತಿ ಚ. ತತ್ರ ಕಿಮಿದ ಮುಚ್ಚತೆ ಜೀವಸ್ಯ ಸುಷುಪ್ತೌ ವಿಶೇಷ ವಿಜ್ಞಾನಂ ನಾಸ್ತಿ ಈಶ್ವರಸ್ಯ ತು ವಿಜ್ಞಾನ ಸ್ವರೂಪಮಸ್ತಿ ಇತಿ. ನೋಡಿ ಇನ್ನೊಂದು ಪ್ರಶ್ನೆ ಚೆನ್ನಾಗಿದೆ. ಏನು ಶಿಷ್ಯ ಏನ್ ಕೇಳ್ತಾನಂದ್ರೆ, ಎಲ್ಲವೂ ಬ್ರಹ್ಮನೇ ಎಂದು ಹೇಳಿದ್ದರಲ್ಲ, ಹಾಗೆ ಹೇಳಿದ್ದರೆ ನೀವೇನು ಹೇಳ್ತಾ ಇದ್ದೀರಿ? ಜೀವನಿಗೆ ಮಾತ್ರ ಅಜ್ಞಾನ ಇದೆ, ಬ್ರಹ್ಮಕ್ಕೆ ಮಾತ್ರ ಚೈತನ್ಯ ಸ್ವರೂಪ ಅಂದ್ರೆ ನೀವು ಹೇಳಿದ್ದೀರಿ ಜೀವ ಎಂಬುದೇ ಇಲ್ಲ, ಎಲ್ಲ ಜೀವರು ಬ್ರಹ್ಮ ಸ್ವರೂಪವೇ.
ಎಲ್ಲಾ ಜೀವರು ಬ್ರಹ್ಮ ಸ್ವರೂಪವಾದರೆ ಎಲ್ಲರೂ ಜ್ಞಾನ ಸ್ವರೂಪವೇ ಆಗಬೇಕು. ನೀವೇನು ಹೇಳ್ತಾ ಇದ್ದೀರಿ? ಜೀವನಿಗೆ ಅಜ್ಞಾನವಿದೆ, ಬ್ರಹ್ಮಕ್ಕೆ ಅಜ್ಞಾನವಿಲ್ಲ, ಜ್ಞಾನ ಸ್ವರೂಪ ಎಂದು. ಇದು ಹೇಗೆ ಪರಸ್ಪರ ವಿರುದ್ಧವಲ್ಲವಾ ಎಂದು ಪ್ರಶ್ನೆ. ಇದನ್ನು ಈ ಪ್ರಶ್ನವನ್ನು ಇನ್ನೂ ಸ್ವಲ್ಪ ಬಿಡಿಸಿ ಮತ್ತೆ ಅದಕ್ಕೆ ಉತ್ತರವೂ ಹೇಳೋಣ, ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.